पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीं अष्टादशाध्यायिनीं अम्बत्वामनुसन्दधामि भगवद्गीते भवद्वेषिणी नमोऽस्तु ते व्यास विशाल बुद्धे फुल्लारविन्दायत पत्र नेत्र येन त्वया भारत तैल पूर्ण प्रज्वालितो ज्ञानमय प्रदीपः सर्वोपनिषदो गावो दुग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत् वसुदेवसुतं देवं कंसचाणूरमर्दनम् देवकी परमानन्दं कृष्णं वन्दे जगद्गुरुं भीष्मद्रोणतटा जयद्रथजला गान्धारनीलोपला शल्यग्राहवती कृपेण वहनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैरणनदी कैवर्तककेशवः पाराशर्यवचः सरोजममलं गीतार्थगन्धोत्कटम् नानाख्यानककेसरं हरिकथा सम्बोधनाबोधितम् लोके सज्जनषट्पदैरहरः पेपीयमानं मुदा भूयाद्भारतपङ्कजं कलिमलप्रध्वंसिन श्रेयसे मूकं करोति वाचालं पङ्गुं लङ्घयते गिरिम् यत्कृपातमहं वन्दे परमानन्दमाधवम् यं ब्रह्मा वरुणेन्द्ररुद्रमरुतस्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगा ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरासुरगणा देवाय तस्मै नमः हरिः ॐ श्रीमद्भगवद्गीते ಬಹಳ ಅಗಾಧವಾದ ಜ್ಞಾನರಾಶಿ ಇದನ್ನ ದಿನಂಪ್ರತಿ ಒಂದು ಗಂಟೆ ಉಪನ್ಯಾಸ ಮಾಡಿದರೂ ಕೂಡ ಸಮಗ್ರ ಭಗವದ್ಗೀತೆಯನ್ನು ಸಮಾಪ್ತಿ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ 8-9 ತಿಂಗಳಾದರೂ ಬೇಕು. ಪ್ರತಿ ಶನಿವಾರ ಸಂಜೆ
ಒಂದು ಗಂಟೆಯಂತೆ ಉಪನ್ಯಾಸ ಮಾಡ್ತಾ ಈ ಹಿಂದೆ ಈ ಭಗವದ್ಗೀತೆಯನ್ನು ನಾನು ಸುಮಾರು 4-4.5 ವರ್ಷಗಳಲ್ಲಿ ಮುಗಿಸಿದೆ. ಶ್ರೀಮದ್ ಭಗವದ್ಗೀತೆಯಲ್ಲಿನ ಶ್ರೀಕೃಷ್ಣ ವಾಣಿ ಇದರ ಕುರಿತಾಗಿ ಎಷ್ಟು ಆಲೋಚಿಸಿದರೆ ಅಷ್ಟು ಹೊಸ ವಿಷಯಗಳು ನಮ್ಮ ಮನಸ್ಸಿಗೆ ಗೋಚರಿಸುತ್ತವೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಎಷ್ಟೊಂದು ವಿಷಯಗಳು ಅಡಗಿವೆ ಅಂತನ್ನೋದನ್ನು ತಿಳಿದರೆ ನಮಗೆ ಆಶ್ಚರ್ಯವೇ ಕಾದಿರುತ್ತೆ. ಅದರಲ್ಲಿ ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗವೇ ಮೊದಲಾದಂತಹ ಪ್ರಧಾನ ಯೋಗಗಳ ವಿಚಾರವನ್ನು ನೋಡಬಹುದು, ಯಜ್ಞದೃಷ್ಟಿಯ ವಿವರವನ್ನು ನೋಡಬಹುದು, ಜಗತ್ತು, ಜೀವ, ಈಶ್ವರ ಇವುಗಳ ವರ್ಣನೆಯನ್ನು ನೋಡಬಹುದು, ನಿತ್ಯ ಜೀವನದಲ್ಲಿ ಮಾನವನು ಅನುಸರಿಸಬೇಕಾದ ನೀತಿ ನಿಯಮಗಳ ವಿವರವನ್ನು ನೋಡಬಹುದು, ಜ್ಞಾನ ವಿಜ್ಞಾನಗಳ ವಿವರವನ್ನು ನೋಡಬಹುದು, ಅವತಾರೋದ್ದೇಶವನ್ನು ನೋಡಬಹುದು, ಜನ್ಮಾಂತರ ಕರ್ಮಾಂತರಗಳನ್ನ ಮರ್ಮವನ್ನ ಕೂಡ ನೋಡಬಹುದು, ವರ್ಣಾಶ್ರಮ ಧರ್ಮಗಳ ವಿಂಗಡಣೆಯನ್ನು ಕೂಡ ನೋಡಬಹುದು, ದೈವೀ ಸಂಪತ್ತು, ಆಸುರೀ ಸಂಪತ್ತು ಇವುಗಳ ಪರಿಚಯವನ್ನು ಕೂಡ ಮಾಡಿಕೊಳ್ಳಬಹುದು, ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳ ವಿಡಂಬನೆಯನ್ನು ನೋಡಬಹುದು, ಈ ತ್ರಿಗುಣಗಳಿಗೆ ಅನುಗುಣವಾಗಿ ಶ್ರದ್ಧೆ, ಯಜ್ಞ, ದಾನ, ತಪಸ್ಸು ಇವುಗಳೆಲ್ಲ ಮೂರು ಮೂರಾಗಿ ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತವೆ ಅನ್ನೋದನ್ನು ಕೂಡ ನೋಡಬಹುದು. ನಮ್ಮ ಮನವೆಂಬ ಮರ್ಕಟದ ವಿವಿಧ ಚೇಷ್ಟೆಗಳನ್ನು ನೋಡಬಹುದು, ಶರಣಾಗತಿಯ ರಹಸ್ಯವನ್ನು ನೋಡಬಹುದು, ಭಗವಂತ ತನ್ನ ಭಕ್ತರಿಗೆ ಕೊಟ್ಟ ಭರವಸೆಯ ವೈಭವವನ್ನು ನೋಡಬಹುದು, ಮತ್ತು ಭಗವಂತನ ವಿಶ್ವರೂಪ ದರ್ಶನವನ್ನು ಮಾಡಬಹುದು. ಭಗವಂತನ ವಿಶ್ವರೂಪವನ್ನು ನೋಡಿದರೆ ಹೇಗೆ ನಮಗೆ ವಿಶ್ವದ ಸಮಗ್ರ ಪರಿಚಯವಾಗುತ್ತದೋ ಹಾಗೆಯೇ ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಅರಿತರೆ ಭಗವಂತನ ಹಾಗೂ ಅವನ ಸೃಷ್ಟಿಯ ಅನಂತತೆಯ ಅರಿವಾಗುತ್ತೆ ನಮಗೆ. ಭಗವಂತನ ಅನಂತತೆಯ ಜ್ಞಾನ ಉಂಟಾದಾಗ ಅವನ ಮೇಲೆ ಭಕ್ತಿ ಮೂಡಿ ಬರುತ್ತೆ. ಇಲ್ಲಿ ಅರ್ಜುನನಿಗೂ ಕೂಡ ಭಗವಂತನ ವಿಶ್ವರೂಪವನ್ನು ನೋಡಿ ಅವನ ವಿಶ್ವವ್ಯಾಪಕತೆಯ ಜ್ಞಾನ ಉಂಟಾದಾಗ ಭಕ್ತಿ ಅಂಕುರಿಸಿದೆ. ಭಯದಿಂದ ಭಕ್ತಿ ಅಂತನ್ನುವ ಮಾತಿದೆ. ಇಲ್ಲಿ ಅರ್ಜುನ ಭಗವಂತ ಶ್ರೀಕೃಷ್ಣನ ವಿರಾಟ್ ರೂಪವನ್ನು ನೋಡಿ ಭಯಚಕಿತನಾಗುತ್ತಾನೆ. ತಾನು ನೋಡಿದ ಆ ವಿಶ್ವರೂಪದ ವರ್ಣನೆ ಮಾಡ್ತಾ ಹೇಳ್ತಾನೆ, ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಭಾಹೋ ಬಹುಬಾಹೋರುಪಾದಂ ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾ ಪ್ರವ್ಯತಿತಾಸ್ತತಾಹಂ. ಹೇ ಮಹಾಬಾಹೋ, ಅಸಂಖ್ಯಾತ ಮುಖಗಳು, ಅಸಂಖ್ಯಾತ ನೇತ್ರಗಳು, ಅಸಂಖ್ಯಾತ ಎದೆಗಳು, ಅಸಂಖ್ಯಾತ ಪಾದಗಳು, ಅಸಂಖ್ಯಾತ ಉದರಗಳು ಹಾಗೂ ಅಸಂಖ್ಯಾತ ಕೋರೆ ಹಲ್ಲುಗಳಿಂದ ಕೂಡಿರುವ ನಿನ್ನ ಈ ಕರಾಳ ರೂಪವನ್ನು ನೋಡಿ ಸಮಸ್ತ ಲೋಕವೇ ಭಯಗ್ರಸ್ತವಾಗಿದೆ, ನಾನೂ ಹೆದರಿದ್ದೇನೆ. ನಭಸ್ಪೃಶಂ ದೀಪ್ತಮನೇಕವರ್ಣಂ ವ್ಯಾತಾನನಂ ದೀಪ್ತ ವಿಶಾಲ ನೇತ್ರಂ
दृष्ट्वा हि त्वां प्रव्यथितान्तरात्मा धृतिम् विन्दामि शमं च विष्णो। हे देवा, विशाल नेत्रगळिंद ಹಾಗೂ ತೆರೆದ ಬಾಯಿಯಿಂದ ಕೂಡಿದ ಮತ್ತು ಗಗನಕ್ಕೆ ಬೆಳೆದು ನಿಂತಿರುವ ನಿನ್ನ ಈ ವಿಶ್ವರೂಪವನ್ನು ನೋಡಿ ನನ್ನ ಹೃದಯ ತಲ್ಲಣಿಸುತ್ತಿದೆ. ನಾನು ಬೆದರಿ ಕಂಗಾಲಾಗಿದ್ದೇನೆ. ಹೇ ವಿಷ್ಣು, ನನಗೆ ಶಾಂತಿಯೇ ಇಲ್ಲವಾಗಿದೆ. ದಂಷ್ಟ್ರಾಕರಾಲಾನಿಚತೆ ಮುಖಾನಿ ದೃಷ್ಟ್ವೈವ ಕಾಲಾನಲ ಸನ್ನಿಭಾನಿ ದಿಶೋ ನ ಜಾನೇ ನಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಹೇ ಜಗನ್ನಿವಾಸ, ಭಯಂಕರವಾದ ಕೋರೆ ದಾಡಿಗಳಿಂದ ಕೂಡಿದ ಪ್ರಳಯ ಕಾಲದ ಕಾಲಾಗ್ನಿಗೆ ಸಮನಾದ ನಿನ್ನ ಮುಖವನ್ನು ನೋಡಿ ನನಗೆ ದಿಗ್ಭ್ರಮೆ ಉಂಟಾಗುತ್ತಿದೆ. ಹೇ ದೇವದೇವ, ಪ್ರಸನ್ನನಾಗು. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸರ್ವೈವ ವಾನಿಪಾಲ ಸಂಗೈಃ ಭೀಷ್ಮೋ ದ್ರೋಣಃ ಸೂತ ಪುತ್ರಸ್ತಥಾಸೌ ಸಾಸ್ಮದೀಯೈರಪಿ ಯೋಧ ಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾ ಕರಾಲಾನಿ ಭಯಾನಕಾನಿ ಕೇಚಿದ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈ. ಹೇ ಕೃಷ್ಣ, ಅದೋ ನೋಡು, ಭೀಷ್ಮ, ದ್ರೋಣ, ಕರ್ಣ, ದುರ್ಯೋಧನಾದಿ ಕೌರವರು ಮತ್ತು ಇನ್ನೂ ಅನೇಕ ರಾಜರುಗಳು ಮಾತ್ರವಲ್ಲದೆ ನಮ್ಮ ಸೈನ್ಯದಲ್ಲಿರುವ ಅನೇಕ ಯೋಧರೆಲ್ಲರೂ ಕೋರೆ ಹಲ್ಲುಗಳಿರುವ ನಿನ್ನ ಆ ಭಯಾನಕ ಬಾಯಿಯೊಳಗೆ ಅತಿ ತ್ವರೆಯಿಂದ ಪ್ರವೇಶಿಸ್ತಾ ಇದ್ದಾರೆ. ಹಲ್ಲುಗಳ ಸಂಧಿಯಲ್ಲಿ ಅವರ ತಲೆಗಳು ಸಿಕ್ಕಿಕೊಂಡು ಕಟಕಟನೆ ಸದ್ದಾಗುತ್ತಾ ನುಚ್ಚು ನೂರಾಗಿ ಹೋಗ್ತಾ ಇವೆ. ಆಖ್ಯಾಹಿ ಮೇಕೋ ಭವಾನುಗ್ರ ರೂಪ ನಮೋಸ್ತು ತೇ ದೇವ ವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತ ಮಾಧ್ಯಮ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಹೇ ದೇವ, ನಿನಗೆ ನಮೋ ನಮಃ. ಏನಿದು ನಿನ್ನ ಲೀಲೆ? ಈ ರೀತಿಯಾಗಿ ಉಗ್ರ ರೂಪವನ್ನು ಧರಿಸಿರುವಂತಹ ನೀನು ಯಾರಿರಬಹುದು? ಯಾತಕ್ಕಾಗಿ ಈ ರೂಪ ಧರಿಸಿದೆ? ನನಗದನ್ನು ತಿಳಿಸು ಅಂತ ಅರ್ಜುನ ಭಯಗ್ರಸ್ತನಾಗಿ ಕೇಳಿಕೊಂಡಾಗ ಶ್ರೀಕೃಷ್ಣ ತನ್ನ ಸ್ವರೂಪ ಪರಿಚಯವನ್ನು ಹೇಳ್ತಾನೆ. ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧೋ ಕಾಲೋಸ್ಮಿ ಲೋಕಕ್ಷಯ ಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ ಋತೇ ಪಿತ್ವಾನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನೀಕೇಶು ಯೋಧ. ಅರ್ಜುನ, ಸಮಸ್ತ ಲೋಕವನ್ನು ಕ್ಷಯಗೊಳಿಸುವುದಕ್ಕಾಗಿಯೇ ಬಂದಿರುವ ಕಾಲಪುರುಷನೇ ನಾನು. ಇದೀಗ ನಾನು ಎಲ್ಲವನ್ನು ಸಂಹರಿಸುವುದಕ್ಕೆ ಸಿದ್ಧನಾಗಿದ್ದೇನೆ. ನೀನು ಯುದ್ಧವನ್ನು ಮಾಡಿದರೂ ಸರಿ, ಮಾಡದಿದ್ದರೂ ಸರಿ, ಇವರಾರೂ ಉಳಿಯುವುದಿಲ್ಲ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಆಗ ಅರ್ಜುನ ಅತ್ಯಂತ ವಿನಯದಿಂದ ಪ್ರಾರ್ಥಿಸಿಕೊಡ್ತಾನೆ,
ಹೇ ಸಹಸ್ರ ಬಾಹು, ಹೇ ವಿಶ್ವರೂಪ, ನೀನು ಹಿಂದೆ ಹೇಗಿದ್ದೀಯೋ ಆ ರೂಪದಿಂದ ನಿನ್ನನ್ನು ನೋಡೋದಕ್ಕೆ ಅಪೇಕ್ಷಿಸ್ತೇನೆ. ಆದ್ರಿಂದ ಆ ನಿನ್ನ ಹಿಂದಿನ ಶಾಂತರೂಪವನ್ನೇ ತೋರಿಸು ಅಂತ. ಆಗ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನು ಹಿಂತೆಗೆದುಕೊಂಡು ಮೊದಲಿನ ಶಾಂತರೂಪದಿಂದ ವ್ಯಕ್ತನಾಗಿ ಹೇಳ್ತಾನೆ, ಅರ್ಜುನ ನನ್ನ ಯೋಗ ಶಕ್ತಿಯ ಪ್ರಭಾವದಿಂದ ನಿನಗೆ ಈ ತೇಜೋಮಯವಾದ ವಿಶ್ವರೂಪವನ್ನು ನಾನೇ ಅನುಗ್ರಹಿಸಿದೆ. ನಿನ್ನ ಹೊರತು ಈ ಮೊದಲು ಯಾರೂ ಇದನ್ನು ನೋಡಿರಲಿಲ್ಲ. ಈ ನನ್ನ ವಿಶ್ವರೂಪವನ್ನು ವೇದಾಧ್ಯಯನದಿಂದಲೂ ನೋಡೋದಕ್ಕೆ ಸಾಧ್ಯವಿಲ್ಲ, ಯಜ್ಞ ಯಾಗಾದಿಗಳಿಂದಲೂ ನೋಡೋದಕ್ಕೆ ಸಾಧ್ಯವಿಲ್ಲ, ಉಗ್ರ ತಪಸ್ಸಿನಿಂದಲೂ ಕೂಡ ಈ ರೂಪವನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ನೀನು ನನ್ನ ಈ ಉಗ್ರ ರೂಪವನ್ನು ಕಂಡು ಹೆದರಬೇಡ, ನಿರ್ಭಯನಾಗು, ಇದು ನನ್ನ ಹಿಂದಿನ ಶಾಂತ ಸ್ವರೂಪವನ್ನೇ ನೋಡು ಅಂತ ಹೇಳ್ತಾ ತನ್ನ ಮಾನುಷ ರೂಪವನ್ನು ತೋರಿಸ್ತಾನೆ. ಆಗ ಅರ್ಜುನನಿಗೆ ಸಮಾಧಾನವಾಗುತ್ತೆ, ಭಗವಂತನ ನಿಜಸ್ವರೂಪವನ್ನು ನೋಡಿ ಅದರ ಪ್ರಭೆಯನ್ನು ಸಹಿಸಿಕೊಂಡು ಆನಂದ ಪಡಬೇಕಾದ್ರೆ ಸಾಕಷ್ಟು ಮಾನಸಿಕ ಸಿದ್ಧತೆ ಬೇಕಾಗುತ್ತೆ. ಅರ್ಜುನನಂತಹ ಮಹಾಭಕ್ತನೇ ಭಗವಂತನ ವಿಶ್ವರೂಪ ಪ್ರತ್ಯಕ್ಷವಾದಾಗ ತತ್ತರಿಸಿ ಹೋಗಿಬಿಡ್ತಾನೆ. ಇನ್ನು ಸಾಮಾನ್ಯರಾದಂತಹ ನಾವು ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ? ಅಥವಾ ನೋಡುವುದಕ್ಕಾದರೂ ನಮಗೆ ಪ್ರಾಪ್ತಿ ಇದೆಯೇ? ಭಗವಂತನ ನಿಜಸ್ವರೂಪವನ್ನು ಯಾರು ತಾನೇ ನೋಡಬಲ್ಲರು ಅಂತನ್ನೋದನ್ನ ಸ್ವತಃ ಶ್ರೀಕೃಷ್ಣನೇ ಹೇಳ್ತಾನೆ. ಭಕ್ತ್ಯಾತ್ವನನ್ಯಯಾ ಶಕ್ಯ ಅಹಮೇವಂ ವಿದೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಅರ್ಜುನ, ಕೇವಲ ಅನನ್ಯ ಭಕ್ತಿಯಿಂದ ಮಾತ್ರವೇ ನನ್ನ ಈ ವಿಶ್ವರೂಪವನ್ನು ನೋಡೋದಕ್ಕೆ ಸಾಧ್ಯ ಮತ್ತು ನನ್ನೊಂದಿಗೆ ಸೇರಿಕೊಳ್ಳೋದಕ್ಕೂ ಸಾಧ್ಯ ಅಂತ. ಇಲ್ಲಿ ಶ್ರೀಕೃಷ್ಣ ತನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕೆಂಬವರಿಗೆ ಭಕ್ತಿಯ ಅವಶ್ಯಕತೆಯನ್ನು ತಿಳಿಸಿಕೊಡ್ತಾ ಇದ್ದಾನೆ. ಮತ್ತೆ ಇನ್ನೊಂದು ಮಾತಿನಲ್ಲಿ ಭಕ್ತಿಯ ಪರಿಚಯವನ್ನು ಈ ರೀತಿ ಮಾಡಿಸಿಕೊಡ್ತಾ ಹೇಳ್ತಾನೆ. ಮತ್ಕರ್ಮ ಕೃತ್ ಮತ್ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಶು ಯಸ್ಸ ಮಾಮೇತಿ ಪಾಂಡವ. ಹೇ ಅರ್ಜುನ, ಯಾರು ನನಗಾಗಿ ಸತ್ಕರ್ಮಗಳನ್ನು ಮಾಡ್ತಾರೋ, ನನ್ನಲ್ಲಿ ಭಕ್ತಿ ಉಳ್ಳವರಾಗಿ ಹಾಗೂ ಸಂಗವರ್ಜಿತರಾಗಿ ನನಗೆ ಶರಣು ಬರುತ್ತಾರೋ ಮತ್ತು ಸಕಲ ಜೀವರನ್ನು ಯಾವುದೇ ಬಗೆಯಿಂದ ದ್ವೇಷಿಸುವುದಿಲ್ಲವೋ ಅವರು ನನ್ನನ್ನು ಪಡೀತಾರೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಹೀಗೆ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸುವುದರ ಮೂಲಕ ತನ್ನ ಮಹಾತ್ಮ್ಯವನ್ನು ಅರಿವು ಮಾಡಿಸಿಕೊಟ್ಟು ತನ್ನ ಮೂಲಕ ಭಕ್ತಿಯ ಪಾಠವನ್ನು ಹೇಳಿಕೊಡ್ತಾ ಇದ್ದಾನೆ. ಹೀಗೆ ವಿಭೂತಿ ಯೋಗ, ವಿಶ್ವರೂಪ ದರ್ಶನ ಯೋಗ ಅಂತನ್ನುವ ಅಧ್ಯಾಯಗಳು ಮುಗಿದ ಮೇಲೆ ಭಕ್ತಿಯೋಗ ಪ್ರಾರಂಭವಾಗೋದು. ಇದು ತುಂಬಾ ಸೂಕ್ತವಾಗಿದೆ. ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನು ತಿಳಿದ ಮೇಲೆ, ಅವನ ಅನಂತ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿದ ಮೇಲೆ, ಅವನ ಅದ್ಭುತ ಅನಂತ ರೂಪಗಳನ್ನು ತಿಳಿದ ಮೇಲೆ ಸ್ವಾಭಾವಿಕವಾಗಿಯೇ ಅವನನ್ನು ಪ್ರೀತಿಸಬೇಕು, ಅವನಲ್ಲಿ ಭಕ್ತಿ ತಾಳಬೇಕು ಅಂತನ್ನುವ ಭಾವ ಮೂಡಿಬರುತ್ತೆ. ಆದರೆ ಭಗವಂತನಲ್ಲಿ ಇಡಬೇಕಾದ ಭಕ್ತಿಯ ಸ್ವರೂಪ ಎಂಥದ್ದು ಅಂತನ್ನೋದನ್ನ ತಿಳಿದುಕೊಳ್ಳಬೇಕಾದ್ದು ಬಹಳ ಮುಖ್ಯ. ಅಶ್ರದ್ಧೆಯ ಭಕ್ತಿಗೆ ಅವನು ಒಲಿದಾನೆ, ಕಪಟಾಚರಣೆಯ ಭಕ್ತಿಗೆ ಅವನು ಒಲಿದಾನೆ, ಲೆಕ್ಕಾಚಾರದ ಭಕ್ತಿಗೆ ಅವನು ಒಲಿದಾನೆ. ಈ ಕಪಟಾಚರಣೆಯ ಭಕ್ತಿಯನ್ನು ನಾವು ಎಲ್ಲೆಲ್ಲೂ ಕಾಣಬಹುದಾಗಿದೆ. ಇಲ್ಲಿ ಶ್ರೀಕೃಷ್ಣ ನಿಜವಾದ ಭಕ್ತಿಯ ಸ್ವರೂಪವನ್ನು
ಪರಿಚಯ ಮಾಡಿಸಿಕೊಡ್ತಾ ಇದ್ದಾನೆ. ಈ ಭಕ್ತಿ ಯೋಗದ ಅಧ್ಯಾಯಕ್ಕಿಂತಲೂ ಹಿಂದಿನ ಹಲವಾರು ಅಧ್ಯಾಯಗಳಲ್ಲಿ ಶ್ರೀಕೃಷ್ಣ ಭಕ್ತಿಯ ಸ್ವರೂಪವನ್ನು ತಿಳಿಸಿಕೊಟ್ಟದ್ದುಂಟು. ಆದರೆ ಈ ಅಧ್ಯಾಯದಲ್ಲಿ ಭಕ್ತಿಯ ಶುದ್ಧ ರೂಪವನ್ನು ತಿಳಿಸಿಕೊಡ್ತಾ ಇದ್ದಾನೆ ಶ್ರೀಕೃಷ್ಣ. ಈ ಭಕ್ತಿ ಅನ್ನೋದು ಒಂದೇ ಪದವಾದರೂ ಕೂಡ ಇದರಲ್ಲಿ ನಾಲ್ಕು ಪ್ರಭೇದಗಳಿವೆ ಅನ್ನೋದನ್ನು ಶ್ರೀಕೃಷ್ಣ ಹಿಂದೆಯೇ ತಿಳಿಸಿದ್ದುಂಟು. ಚತುರ್ವಿಧಾ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀ ಚ ಭರತರ್ಷಭ. ಅರ್ಜುನ, ನಾಲ್ಕು ವಿಧದ ಸುಕೃತಿಗಳು ಅಂದರೆ ಪುಣ್ಯಾತ್ಮರು ನನ್ನನ್ನು ಭಜಿಸ್ತಾರೆ. ಅವರು ಯಾರು ಅಂದರೆ ಆರ್ತರು, ಅರ್ಥಾರ್ಥಿಗಳು, ಜಿಜ್ಞಾಸುಗಳು ಮತ್ತು ಜ್ಞಾನಿಗಳು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಇಲ್ಲಿ ಆರ್ತ ಭಕ್ತರು ಅಂದರೆ ಕಷ್ಟಕಾಲದಲ್ಲಿ ಭಗವಂತನನ್ನು ಭಜಿಸುವವರು, ಸಂಕಟ ಬಂದಾಗ ವೆಂಕಟರಮಣ ಅನ್ನುವವರು. ಜಿಜ್ಞಾಸು ಭಕ್ತರು ಅಂದರೆ ಭಗವಂತನ ಕುರಿತಾಗಿ, ಆಧ್ಯಾತ್ಮಿಕತೆಯ ಕುರಿತಾಗಿ ತಿಳಿದುಕೊಳ್ಳುವ ಕುತೂಹಲ ಇರುವವರು. ಅರ್ಥಾರ್ಥಿಗಳಾದ ಭಕ್ತರು ಅಂತಂದರೆ ನಾನಾ ಬಗೆಯ ಕಾಮನೆಗಳನ್ನು ಈಡೇರಿಸಿಕೊಡುವಂತೆ ಭಗವಂತನನ್ನು ಗೋಳು ಹೊಯ್ಕೊಳ್ಳುವವರು. ಜ್ಞಾನಿ ಭಕ್ತರು ಅಂತಂದರೆ ವೈಯಕ್ತಿಕವಾದ ಯಾವ ಬಯಕೆಗಳು ಕಾಮನೆಗಳು ಇಲ್ಲದೆ ಕೇವಲ ಭಗವಂತನ ಪ್ರೀತಿಯನ್ನು ಆಸ್ವಾದಿಸ್ತಾ ಭಗವತ್ ಪ್ರೇಮದಲ್ಲಿ ಮತ್ತರಾಗಿ ಇರುವವರು. ಈ ಬಗೆಯ ಜ್ಞಾನಿ ಭಕ್ತನ ಭಕ್ತಿ ಅನ್ನೋದು ಏಕಭಕ್ತಿ, ನಿಷ್ಠಾಭಕ್ತಿ, ಅನನ್ಯ ಭಕ್ತಿ ಅನ್ನೋದಾಗಿ ವರ್ಣಿಸ್ತಾನೆ ಶ್ರೀಕೃಷ್ಣ. ಹೀಗೆ ಶ್ರೀಕೃಷ್ಣ ಹಿಂದೆ ಹಾಗೂ ವಿಶ್ವರೂಪ ದರ್ಶನ ಮಾಡಿಸಿದಂತಹ ಈ ಸಂದರ್ಭದಲ್ಲಿ ಭಕ್ತಿಯ ಗರಿಮೆಯ ಕುರಿತಾಗಿ ಬಣ್ಣಿಸ್ತಾನೆ. ಈ ಸಂದರ್ಭದಲ್ಲೇ ಅರ್ಜುನನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ. ಏನು ಅಂತಂದ್ರೆ, ಭಕ್ತಿಪರವಾದ ಸಗುಣೋಪಾಸನೆ ಶ್ರೇಷ್ಠವೋ ಅಥವಾ ಜ್ಞಾನಪರವಾದಂತಹ ನಿರ್ಗುಣೋಪಾಸನೆ ಶ್ರೇಷ್ಠವೋ ಅಂತ. ಅರ್ಜುನನಲ್ಲಿ ಈ ಪ್ರಶ್ನೆ ಹೇಳೋದಕ್ಕೆ ಒಂದು ಕಾರಣ ಇದೆ. ಏನು ಅಂತಂದ್ರೆ, ಶ್ರೀಕೃಷ್ಣ ಈ ಹಿಂದೆ ಅವನಿಗೆ ಜ್ಞಾನಯೋಗದ ಬಗ್ಗೆ ಕೆಲವು ಮಾಹಿತಿಯನ್ನು ಕೊಡ್ತಾ ಪರಬ್ರಹ್ಮದ ನಿರ್ಗುಣ ನಿರಾಕಾರದ ವಿಷಯವಾಗಿ ತಿಳಿಸಿದ್ದ. ಈಗ ವಿಶ್ವರೂಪ ದರ್ಶನ ಮಾಡಿಸುವುದರ ಮೂಲಕ ತನ್ನ ಸಗುಣ ಸಾಕಾರದ ಸ್ವರೂಪವನ್ನ, ವೈಭವವನ್ನ ತಿಳಿಸ್ತಾ ಭಕ್ತಿಯ ಅವಶ್ಯಕತೆಯನ್ನು ಬಣ್ಣಿಸ್ತಾ ಇದ್ದಾನೆ. ಈ ಎರಡು ಪ್ರಾಮುಖ್ಯ ವಿಚಾರಗಳು ಅವನ ಗಮನಕ್ಕೆ ಬಂದದ್ದರಿಂದ ಅವನಲ್ಲಿ ಈ ಪ್ರಶ್ನೆ ಹೇಳುತ್ತೆ. ಜ್ಞಾನಪರವಾದ ಆ ನಿರ್ಗುಣೋಪಾಸನೆ ಶ್ರೇಷ್ಠವೋ ಅಥವಾ ಭಕ್ತಿಪರವಾದಂತಹ ಈ ಸಗುಣೋಪಾಸನೆ ಶ್ರೇಷ್ಠವೋ ಅಂತ. ಆದ್ರಿಂದ ಕೇಳ್ತಾ ಇದ್ದಾನೆ. ಏವಂ ಸತತ ಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಏತಾಪ್ಯಕ್ಷರಮವ್ಯಕ್ತಂ ತೇಷಾಂಕೇ ಯೋಗವಿತ್ತಮಾಃ. ಹೇ ಕೃಷ್ಣ, ಸತತವು ಯುಕ್ತರಾಗಿ ನಿನ್ನನ್ನು ಉಪಾಸನೆ ಮಾಡುವವರು ಶ್ರೇಷ್ಠರು, ಅಥವಾ ಅಕ್ಷರವಾದ ಅಂದರೆ ನಾಶವಿಲ್ಲದ ಅವ್ಯಕ್ತವನ್ನು ಉಪಾಸಿಸುವವರು ಶ್ರೇಷ್ಠರು ಅಂತ. ಇಲ್ಲಿ ಅರ್ಜುನ ನೇರವಾಗಿ ಸಗುಣ ನಿರ್ಗುಣ ಶಬ್ದ ಅಂದ್ರೆ ಶಬ್ದವನ್ನು ಉಪಯೋಗಿಸೋದಿಲ್ಲ. ಅವನು ಹೇಳೋದಿಷ್ಟೇ, ಹೇ ಕೃಷ್ಣ, ನಿನ್ನನ್ನು ಉಪಾಸಿಸುವವರು ಯೋಗಿ ಶ್ರೇಷ್ಠರು, ಅಥವಾ ಅಕ್ಷರವಾದಂತಹ ಅವ್ಯಕ್ತವನ್ನ ಉಪಾಸನೆ ಮಾಡುವವರು ಯೋಗಿ ಶ್ರೇಷ್ಠರು ಅಂತ. ಇಲ್ಲಿ ಅರ್ಜುನ ಶ್ರೀಕೃಷ್ಣನನ್ನೇ ಸಗುಣ ಸಾಕಾರ ಬ್ರಹ್ಮ ಅಂತ ಗುರುತಿಸಿದಾನೆ, ಹಾಗೂ ನಿರ್ಗುಣ ನಿರಾಕಾರ ಬ್ರಹ್ಮವನ್ನ ಅಕ್ಷರ, ಅವ್ಯಕ್ತ ಅನ್ನುವ ಶಬ್ದಗಳಿಂದ ಸೂಚಿಸ್ತಾನೆ. ಅರ್ಜುನ ಈಗ ಇಲ್ಲಿ ಈ ಪ್ರಶ್ನೆಯನ್ನು ಕೇಳಿದರೂ ಕೂಡ ಇದು ಅನಾದಿಕಾಲದ ಪ್ರಶ್ನೆಯೇ ಸರಿ. ಭಗವಂತನ ಮೂಲ ಸ್ವರೂಪಕ್ಕೆ ಯಾವ ನಾಮವೂ ಇಲ್ಲ, ಯಾವ ರೂಪವೂ ಇಲ್ಲ. ಆದರೆ ಅದೇ ಭಗವಂತ ಲೀಲೆಯಾಡೋದಕ್ಕಾಗಿ
ಈ ಸೃಷ್ಟಿಯನ್ನು ಮಾಡಿ ಜೀವರನ್ನು ನಿರ್ಮಿಸಿ ತಾನೂ ಅವತರಿಸಿ ತನ್ನ ವ್ಯಕ್ತ ಸ್ವರೂಪವನ್ನು ಪರಿಚಯಿಸಿಕೊಡ್ತಾನೆ. ಅವನು ವ್ಯಕ್ತನಾದಾಗ ನಾಮರೂಪಗಳಿಲ್ಲದ ಅವನಿಗೆ ನಾಮರೂಪಗಳು ಬರುತ್ತವೆ. ಹಿರಣ್ಯಕಶಿಪುವಿನ ನಾಶಕ್ಕಾಗಿ ಹಾಗೂ ಪ್ರಹ್ಲಾದನ ರಕ್ಷಣೆಗಾಗಿ ಕಂಬದಿಂದ ವ್ಯಕ್ತನಾಗಿ ನರಸಿಂಹ ರೂಪವನ್ನು ತಾಳ್ತಾನೆ. ದಶರಥ ಕೌಸಲ್ಯರ ಮಗನಾಗಿ ರಾಮರೂಪವನ್ನು ಧರಿಸ್ತಾನೆ. ವಸುದೇವ ದೇವಕಿಯರ ಪುತ್ರನಾಗಿ ಕೃಷ್ಣರೂಪವನ್ನು ಧರಿಸ್ತಾನೆ. ಯಾರು ರಾಮನೋ ಯಾರು ಕೃಷ್ಣನೋ ಅವನೇ ರಾಮಕೃಷ್ಣನಾಗಿ ರೂಪ ಧರಿಸಿದ್ದಾನೆ. ಹೀಗೆ ನಾಮರೂಪಗಳಿಲ್ಲದ ಪರಬ್ರಹ್ಮ ವಸ್ತು ಈ ಬಗೆಯಿಂದ ನಾಮರೂಪಗಳನ್ನು ಧರಿಸಿ ದೃಗ್ಗೋಚರನಾಗುತ್ತಾನೆ. ಇವನನ್ನೇ ಸಗುಣ ಸಾಕಾರ ಬ್ರಹ್ಮ ಅಂತ ಗುರುತಿಸಿ ಆರಾಧಿಸಲಾಗುತ್ತೆ, ಉಪಾಸಿಸಲಾಗುತ್ತೆ. ಯಾರ ಮನಸ್ಸಿನಲ್ಲಿ ಈ ಭಕ್ತಿಭಾವ ಅಂತ ಹೇಳ್ತಕ್ಕಂಥದ್ದು ವಿಶೇಷವಾಗಿ ಇರುತ್ತದೋ ಅವರು ಭಗವಂತನ ಯಾವುದಾದರೂ ನಾಮವನ್ನು ರೂಪವನ್ನು ಆಶ್ರಯಿಸಿ ಉಪಾಸನೆ ಮಾಡ್ತಾರೆ. ಉದಾಹರಣೆಗೆ ನರಸಿಂಹ ಮಂತ್ರವನ್ನು ಜಪಿಸಬಹುದು, ರಾಮ ಮಂತ್ರವನ್ನು ಜಪಿಸಬಹುದು, ಕಾಳಿ ಮಂತ್ರವನ್ನು ಜಪಿಸಬಹುದು, ಅಥವಾ ಕೃಷ್ಣ ಮಂತ್ರವನ್ನೇ ಜಪಿಸಬಹುದು. ಅವನ ರೂಪವನ್ನ ಹಾಗೂ ಗುಣಗಳನ್ನ ಚಿಂತಿಸ್ತಾ ನಾಮವನ್ನು ಜಪಿಸುವುದೇ ಸಗುಣೋಪಾಸನೆ. ಆದರೆ ಯಾರು ಜ್ಞಾನಿ ಮನೋಭಾವದವರಾಗಿರ್ತಾರೋ ಅವರು ಭಗವಂತನ ನಾಮರೂಪಗಳ ಕಡೆಗೆ ಗಮನ ಕೊಡದೆ ಕೇವಲ ಓಂಕಾರವನ್ನು ಜಪಿಸ್ತಾ ಪರಬ್ರಹ್ಮದ ಅನುಸಂಧಾನ ಮಾಡ್ತಾ ಇರುತ್ತಾರೆ. ಈ ಅನಂತ ಅಪಾರ ಅಗಾಧ ಅವ್ಯಕ್ತ ಅಕ್ಷರ ಸ್ವರೂಪವಾದ ಪರಬ್ರಹ್ಮ ವಸ್ತುವಿನ ಉಪಾಸನೆಯೇ ನಿರ್ಗುಣೋಪಾಸನೆ ಅಂತ ಕರೆಸಿಕೊಳ್ಳುತ್ತದೆ. ಆ ಭಕ್ತಿಪರವಾದ ಸಗುಣೋಪಾಸಕರು ಯೋಗಿಗಳೇ. ಈ ಜ್ಞಾನಪರವಾದಂತಹ ನಿರ್ಗುಣೋಪಾಸಕರು ಯೋಗಿಗಳೇ. ಆದರೆ ಇವರಲ್ಲಿ ಹೆಚ್ಚು ಶ್ರೇಷ್ಠರು ಯಾರು ಅನ್ನೋದು ಅರ್ಜುನನ ಪ್ರಶ್ನೆ. ಅರ್ಜುನ ಈ ಪ್ರಶ್ನೆಯನ್ನು ಕೇಳೋದಕ್ಕೆ ಶ್ರೀಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತಹ ಒಂದು ಮಾತೆ ನಾಂದಿ ಆಯಿತು. ಅವನೇನು ಹೇಳಿದ? ಭಕ್ತ್ಯಾತ್ವನನ್ಯಯ ಶಕ್ಯ ಆಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಅರ್ಜುನ, ಕೇವಲ ಅನನ್ಯ ಭಕ್ತಿಯಿಂದ ಮಾತ್ರ ನನ್ನ ಈ ವಿಶ್ವರೂಪವನ್ನು ತಿಳಿಯೋದಕ್ಕೆ ನೋಡೋದಕ್ಕೆ ಮತ್ತು ತತ್ವತಃ ನನ್ನನ್ನು ಸೇರಿಕೊಳ್ಳೋದಕ್ಕೂ ಸಾಧ್ಯ ಅಂತ. ನನ್ನನ್ನು ಸೇರಿಕೊಳ್ಳೋದಕ್ಕೆ ನನ್ನಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯ ಅಂತ ಶ್ರೀಕೃಷ್ಣ ಹೇಳಿದಾಗ ಈ ಮಾತಿನ ಅರ್ಥ ಏನು? ಸಾಯುಜ್ಯವನ್ನು ಹೊಂದುವುದು ಅಂತ ಅರ್ಥ. ಸಾಲೋಕ್ಯ ಸಾರೂಪ್ಯ ಸಾಮೀಪ್ಯ ಸಾಯುಜ್ಯ ಇವುಗಳೆಲ್ಲ ಆಧ್ಯಾತ್ಮಿಕ ಅನುಭವಗಳ ವಿವಿಧ ಹಂತಗಳು. ಭಗವಂತ ಶ್ರೀಕೃಷ್ಣ ಇಲ್ಲಿ ತನ್ನನ್ನು ಅನನ್ಯ ಭಕ್ತಿಯಿಂದ ಸೇವಿಸುವವರು ತನ್ನ ಕುರಿತಾಗಿ ಅರಿವು ಮಾಡಿಕೊಳ್ಳೋದಲ್ಲದೆ ತನ್ನ ಭವ್ಯವಾದ ವಿಶ್ವರೂಪವನ್ನು ಸಾಕ್ಷಾತ್ತಾಗಿ ನೋಡೋದು ಅಲ್ಲದೆ ತನ್ನಲ್ಲೇ ಪ್ರವೇಶ ಹೊಂದುವುದಕ್ಕೂ ಶಕ್ಯ ಅಂತ ಹೇಳ್ತಾನೆ. ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ ಅಂತ. ಇಲ್ಲಿ ಶ್ರೀಕೃಷ್ಣ ಉಪಯೋಗಿಸಿದಂತಹ ತತ್ವೇನ ಅನ್ನುವ ಶಬ್ದದ ಚಮತ್ಕಾರವನ್ನು ನಾವು ಗಮನಿಸಬೇಕು. ತತ್ವೇನ ಮಾಂ ಪ್ರವೇಷ್ಟುಂ ಶಕ್ಯ ಅಂದರೆ ನನ್ನನ್ನು ತತ್ವತಃ ಪ್ರವೇಶಿಸುವುದಕ್ಕೆ ಸಾಧ್ಯ ಅಂತ. ಶ್ರೀಕೃಷ್ಣನನ್ನು ಸಾಕ್ಷಾತ್ತಾಗಿ ನೋಡೋದೇ ಒಂದು ವಿಚಾರವಾದರೆ ಅವನನ್ನು ತತ್ವತಃ ಪ್ರವೇಶ ಮಾಡೋದೇ ಇನ್ನೊಂದು ವಿಚಾರ. ತತ್ವತಃ ಶ್ರೀಕೃಷ್ಣ ಯಾರು ಅಂದರೆ ಶ್ರೀಕೃಷ್ಣನ ಮೂಲ ಸ್ವರೂಪ ಯಾವುದು? ಅದು ಪರಬ್ರಹ್ಮ ಸ್ಥಿತಿ. ಹೀಗೆ ಅವತಾರ ತಾಳಿ ಮಾನುಷ ರೂಪ ಧರಿಸಿ ಬಂದಂತಹ ಪರಮಾತ್ಮನನ್ನ ತತ್ವತಃ ತಿಳಿಯಬೇಕಾದ್ರೆ ಪರಮಾತ್ಮನೇ ಕೃಪೆ ಮಾಡಬೇಕು. ಅವತಾರ ಪುರುಷರನ್ನ ತತ್ವತಃ ತಿಳಿಯೋದು ಎಷ್ಟು ಕಷ್ಟ ಅನ್ನೋದನ್ನ ಶ್ರೀಕೃಷ್ಣನೇ ಹಿಂದೆ ಹೇಳಿದ್ದುಂಟು. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯತ ಸಿದ್ಧಯೇ
ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಅಂದ್ರೆ ಪರಮಾರ್ಥ ಸಿದ್ಧಿಗಾಗಿ ಸಹಸ್ರಾರು ಜನ ಪ್ರಯತ್ನಿಸ್ತಾರೆ, ಹಾಗೆ ಪ್ರಯತ್ನಿಸಿ ಸಿದ್ಧರಾದವರಲ್ಲೂ ಕೂಡ ನನ್ನನ್ನ ತತ್ವತಃ ತಿಳಿಯಬಲ್ಲವರು ಎಲ್ಲೋ ಒಬ್ಬಿಬ್ಬರು ಮಾತ್ರ ಅಂತ. ಆದರೆ ಅನನ್ಯ ಭಕ್ತಿಯಿಂದ ಸುಪ್ರೀತನಾದಂತಹ ಭಗವಂತ ತನ್ನ ತತ್ವ ಸ್ವರೂಪವನ್ನು ತಾನೇ ಅರಿವು ಮಾಡಿಸಿಕೊಡ್ತಾನೆ. ಆದ್ದರಿಂದಲೇ ಶ್ರೀಕೃಷ್ಣ ಹೇಳ್ತಾನೆ, ನನ್ನ ನಿಷ್ಠಾಭಕ್ತಿಯಿಂದ ಧ್ಯಾನಿಸಿ ಭಜಿಸುವವರು ತತ್ವತಃ ನನ್ನಲ್ಲಿ ಪ್ರವೇಶಿಸುವುದಕ್ಕೆ ಸಮರ್ಥರಾಗ್ತಾರೆ. ಆದ್ದರಿಂದಲೇ ಶ್ರೀಕೃಷ್ಣ ಹೇಳ್ತಾನೆ, ನನ್ನ ನಿಷ್ಠಾಭಕ್ತಿಯಿಂದ ಧ್ಯಾನಿಸಿ ಭಜಿಸುವವರು ತತ್ವತಃ ನನ್ನಲ್ಲಿ ಪ್ರವೇಶಿಸುವುದಕ್ಕೆ ಸಮರ್ಥರಾಗ್ತಾರೆ ಅಂತ. ಈ ಮಾತನ್ನು ಕೇಳಿದಾಗ ಅರ್ಜುನನಿಗೆ ಸಂಶಯ ಯಾಕೆ ಉತ್ಪನ್ನವಾಯಿತು ಅಂತಂದ್ರೆ, ಭಕ್ತಿಯೋಗಿಯಾದವನು ಕೂಡ ತನ್ನ ಭಕ್ತಿಯ ವಿಶಿಷ್ಟತೆಯಿಂದ ಭಗವಂತನ ತತ್ವ ಸ್ವರೂಪವಾದ ಪರಬ್ರಹ್ಮ ಸ್ಥಿತಿಯನ್ನು ಮುಟ್ತಾನೆ. ಜ್ಞಾನಯೋಗಿಯೂ ಕೂಡ ನೇರವಾಗಿ ಅವ್ಯಕ್ತದ ಅನುಸಂಧಾನ ಮಾಡುವುದರ ಮೂಲಕ ಅದೇ ಪರಬ್ರಹ್ಮ ಸ್ಥಿತಿಯನ್ನು ಮುಟ್ತಾನೆ. ಅಂದಮೇಲೆ ಈ ಭಕ್ತಿಯೋಗಿ ಜ್ಞಾನಯೋಗಿಗಳಲ್ಲಿ ಯಾರು ಹೆಚ್ಚು ಶ್ರೇಷ್ಠ ಅಂತ ತಿಳಿಯುವ ಕುತೂಹಲ ಉಂಟಾಗಿದೆ ಅರ್ಜುನನಿಗೆ. ಅರ್ಜುನನ ಈ ಪ್ರಶ್ನೆಗೆ ಶ್ರೀಕೃಷ್ಣ ಸಮಗ್ರ ಭಕ್ತಿಯೋಗವನ್ನು ಪ್ರತಿಪಾದಿಸುವುದಕ್ಕೆ ಮೂಲ ಕಾರಣವಾಗುತ್ತೆ. ಹೇಳ್ತಾನೆ, ಮಯ್ಯಾವೇಶ್ಯ ಮನೋಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತ ತೇ ಮೇ ಯುಕ್ತತಮಾಮತಃ. ಅರ್ಜುನ, ಯಾರು ನನ್ನಲ್ಲಿಯೇ ಮನಸ್ಸನ್ನಿಟ್ಟು ನಿತ್ಯಯುಕ್ತರಾಗಿ ಪರಮ ಶ್ರದ್ಧೆಯಿಂದ ಕೂಡಿ ನನ್ನನ್ನ ಉಪಾಸನೆ ಮಾಡ್ತಾರೋ ಅವರು ಯುಕ್ತತಮರು ಅಂತ. ಇಲ್ಲಿ ಶ್ರೀಕೃಷ್ಣ ಭಕ್ತಿಯೋಗದ ಶ್ರೇಷ್ಠತೆಯನ್ನು ತಿಳಿಸುವುದರ ಮೂಲಕ ಭಕ್ತಿ ಯೋಗಿಗಳೇ ಯೋಗಿ ಶ್ರೇಷ್ಠರು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ತೇಮೇ ಯುಕ್ತ ತಮಾಮತಃ, ಯುಕ್ತ ಯುಕ್ತತರ ಯುಕ್ತತಮ, ಯುಕ್ತ ಯುಕ್ತತರ ಯುಕ್ತತಮ. ಮೂರನೇ ಡಿಗ್ರಿಯಲ್ಲಿ ಹೇಳ್ತಾ ಇದ್ದಾನೆ, ತೇಮೇ ಯುಕ್ತ ತಮಾಮತಃ ಅಂತ. ಆದರೆ ಈ ರೀತಿ ಯೋಗಿ ಶ್ರೇಷ್ಠರಾಗಿರಬೇಕಾದ್ರೆ, ಭಕ್ತ ಶ್ರೇಷ್ಠರಾಗಿರಬೇಕಾದ್ರೆ ಮೂರು ಪ್ರಧಾನವಾದ ಅಂಶಗಳು ಅವರಲ್ಲಿ ಇರಬೇಕಾದ್ದು ಬಹಳ ಮುಖ್ಯ ಅನ್ನೋದನ್ನು ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಅವು ಯಾವುವು ಅಂದರೆ, ಒಂದನೇದಾಗಿ ಮನಸ್ಸನ್ನು ಅವನಲ್ಲಿ ಇಡಬೇಕಾದ್ದು, ಎರಡನೇದಾಗಿ ನಿತ್ಯವೂ ಅಂದರೆ ಪ್ರತಿದಿನವೂ ಅವನಲ್ಲಿ ಅನುರಕ್ತನಾಗಿ ಇರಬೇಕಾದ್ದು, ಮೂರನೇದಾಗಿ ಪರಮ ಶ್ರದ್ಧೆಯಿಂದ ಕೂಡಿರಬೇಕಾದ್ದು. ಮನಸ್ಸನ್ನು ಭಗವಂತನಲ್ಲಿಟ್ಟಿರಬೇಕಾದ್ದು ಬಹಳ ಮುಖ್ಯ. ಸಾಮಾನ್ಯವಾಗಿ ನಮ್ಮ ಮನಸ್ಸು ಹಲವು 18 ವಿಚಾರಗಳ ಕಡೆಗೆ ಓಡುತ್ತಲೇ ಇರುತ್ತೆ. ಒಮ್ಮೆ ಶ್ರೀರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದ ಕಾಳಿ ದೇವಾಲಯದಲ್ಲಿ ಪೂಜೆಗೆ ಕುಳಿತಿದ್ದಾರೆ. ಆ ದೇವಸ್ಥಾನವನ್ನು ಕಟ್ಟಿಸಿದಂತಹ ರಾಣಿ ರಾಸಮಣಿಯು ಕೂಡ ಅಲ್ಲಿ ಕುಳಿತು ಪೂಜೆಯನ್ನು ನೋಡ್ತಾ ಇದ್ದಾಳೆ. ಆಗ ಇದ್ದಕ್ಕಿದ್ದಂತೆ ಶ್ರೀರಾಮಕೃಷ್ಣ ಪರಮಹಂಸರು ಅವಳ ಕೆನ್ನೆಗೊಂದು ಏಟು ಬಾರಿಸುತ್ತಾರೆ. ಹಾಗೆ ಏಟು ಹಾಕ್ತಾ ಹೇಳ್ತಾರೆ, ಏನೋ ಇಲ್ಲೂ ಅದೇ ಯೋಚನೆಯೇ ಅಂತ. ಶ್ರೀರಾಮಕೃಷ್ಣರ ಸೂಕ್ಷ್ಮ ಮನಸ್ಸು ರಾಣಿ ರಾಸಮಣಿ ಬೇರೇನೋ ಆಲೋಚಿಸ್ತಾ ಇರೋದನ್ನ ಗುರುತಿಸಿಬಿಟ್ಟಿತ್ತು. ಅವಳೇನು ಆಲೋಚಿಸ್ತಾ ಇದ್ದಳು, ಕೋರ್ಟ್ ಕೇಸಿನ ವಿಚಾರ. ಅವಳದ್ದೊಂದು ಕೇಸ್ ನಡೀತಾ ಇತ್ತು ಕೋರ್ಟಿನಲ್ಲಿ, ಅದರ ಕುರಿತಾಗಿ ಯೋಚಿಸ್ತಾ ಇತ್ತು ಅವಳ ಮನಸ್ಸು. ಅವಳು ಶ್ರೀರಾಮಕೃಷ್ಣರಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಳ್ತಾಳೆ. ಕಬೀರದಾಸರು ಕೈಯಲ್ಲಿ ಜಪಮಾಲೆ ಹಿಡಿದುಕೊಂಡು ಭಗವನ್ ನಾಮ ಜಪ ಮಾಡತಕ್ಕಂಥವರ ಕುರಿತಾಗಿ ತಮಾಷೆ ಮಾಡ್ತಾ ಹೇಳ್ತಾರೆ,
ಕೈಯಲ್ಲೇನೋ ಮಾಲೆ ತಿರುಗ್ತಾ ಇರುತ್ತೆ, ಬಾಯಲ್ಲಿ ನಾಲಿಗೆ ತಿರುಗ್ತಾ ಇರುತ್ತೆ, ಮನಸ್ಸು ಮಾತ್ರ 10 ದಿಕ್ಕುಗಳಲ್ಲೂ ತಿರುಗ್ತಾ ಇರುತ್ತೆ. ಇದು ಸ್ಮರಣೀಯೇ ಅಂತ. ಈ ಮನಸ್ಸನ್ನ ಭಗವಂತನಲ್ಲಿ ನೆಟ್ಟು ಹೇಗೆ ತದೇಕ ಚಿತ್ತರಾಗಿರಬೇಕು ಅಂತಂತಂದ್ರೆ, ವಾಲ್ಮೀಕಿ ಸದಾ ರಾಮಧ್ಯಾನದಲ್ಲಿ ನಿರತನಾಗಿದ್ದಾಗ ಅವನ ಸುತ್ತಮುತ್ತ ಹುತ್ತ ಹೇಗೆ ಬೆಳೀತೋ ಹಾಗೆ. ಈ ಮನಸ್ಸನ್ನ ಭಗವಂತನಲ್ಲಿ ನೆಟ್ಟು ಹೇಗೆ ತದೇಕ ಚಿತ್ತರಾಗಿರಬೇಕು ಅಂತಂದ್ರೆ, ಶ್ರೀರಾಮನ ಸೋದರನಾದ ಭರತ 14 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದರೂ ಕೂಡ ತನ್ನೆಲ್ಲ ಕೆಲಸ ಕಾರ್ಯಗಳ ವರದಿಯನ್ನ ಶ್ರೀರಾಮನ ಪಾದುಕೆಗಳಿಗೆ ಒಪ್ಪಿಸ್ತಾ ಸದಾ ರಾಮ ಚಿಂತನೆಯಲ್ಲಿ ಇದ್ದನಲ್ಲ ಹಾಗೆ. ಈ ಮನಸ್ಸನ್ನ ಭಗವಂತನಲ್ಲಿ ನೆಟ್ಟು ಹೇಗೆ ತದೇಕ ಚಿತ್ರ ಆಗಿರಬೇಕು ಅಂತಂದ್ರೆ, ದಿನದ 24 ಗಂಟೆಯೂ ಶ್ರೀರಾಮನ ಬರವಿಗಾಗಿ ಕಾದು ಕುಳಿತ ಶಬರಿಯಂತೆ. ಈ ಮನಸ್ಸನ್ನ ಭಗವಂತನಲ್ಲಿ ನೆಟ್ಟು ಹೇಗೆ ತದೇಕ ಚಿತ್ರ ಆಗಿರಬೇಕು ಅಂತಂದ್ರೆ, ಸೀತಾ ಮಾತೆ ಆ ಲಂಕಾಪುರಿಯಲ್ಲಿ ರಾಕ್ಷಸಿಯರ ನಡುವೆ ಇದ್ರೂ ಕೂಡ, ರಾವಣನ ಕಿರುಕುಳದಿಂದ ಪ್ರತಿದಿನ ಬಾಧಿತಳಾದರೂ ಕೂಡ ಸದಾ ರಾಮ 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 ಅಂತ ಹೇಳ್ತಾ ಶ್ರೀರಾಮ ಚಿಂತನೆಯಲ್ಲೇ ಇದ್ದಂತೆ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಶ್ರೀರಾಮ ತನ್ನ ಸೋದರ ಲಕ್ಷ್ಮಣನೊಂದಿಗೆ ಕರ್ನಾಟಕದ ಪಂಪಾ ಸರೋವರದ ಬಳಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ, ಆ ಸರೋವರದ ತೀರದಲ್ಲಿ ಒಂದು ಕಾಗೆ ಮತ್ತೆ ಮತ್ತೆ ನೀರಿನ ಬಳಿಗೆ ಹೋಗುತ್ತೆ, ಪುನಃ ಅಲ್ಲಿಂದ ಬರುತ್ತೆ, ನೀರನ್ನ ಕುಡಿಯದೇನೇನೆ ಹಾಗೇ ಹಿಂತಿರುಗಿ ಬರ್ತಾ ಇತ್ತು. ಈ ಕಾಗೆಯ ವಿಚಿತ್ರ ವರ್ಣನೆಯನ್ನು ಕಂಡು ಲಕ್ಷ್ಮಣನಿಗೆ ಆಶ್ಚರ್ಯವಾಗುತ್ತೆ. ಅದ್ಯಾಕೆ ಹಾಗೆ ಮಾಡ್ತಾ ಇದೆ ಅಂತ ರಾಮನನ್ನು ಕೇಳ್ತಾನೆ. ರಾಮ ಹೇಳ್ತಾನೆ, ಹೋಗ ಆ ಕಾಗೆಯನ್ನು ಕೇಳಿ ನೋಡು ಅಂತ. ಲಕ್ಷ್ಮಣ ಹೋಗಿ ಆ ಕಾಗೆಯನ್ನು ಕೇಳಿದಾಗ ಅದು ಹೇಳುತ್ತೆ, ಏನು ಮಾಡಲಿ, ನನಗೆ ಬಾಯಾರಿಕೆ ಏನೋ ಆಗಿದೆ, ಆದರೆ ನೀರು ಕುಡಿಯೋಣ ಅಂದರೆ ರಾಮಸ್ಮರಣೆ ತಪ್ಪಿ ಹೋಗಿಬಿಡುತ್ತಲ್ಲ ಅಂತ ನೀರು ಕುಡಿಯಿದೆ, ಹಾಗೆ ಹಿಂತಿರುಗ್ತಾ ಇದ್ದೇನೆ. ಹಾಗೆ ನನಗೂ ಕೂಡ ಬಾಯಾರಿಕೆ ಆಗಿದೆ, ನೀರು ಕುಡಿಯೋಣ ಅಂದ್ರೆ ಉಪನ್ಯಾಸ ಮಾಡೋದು ನಿಂತು ಹೋಗುತ್ತಲ್ಲ ಅಂತ. ಆದ್ರೆ ಉಪನ್ಯಾಸ ನಿಂತೇ ಹೋಗಿಬಿಡುತ್ತಲ್ಲ ಅಂತ ಒಂದು ಗುಟುಕು ಕುಡದೇ ಬಿಟ್ಟೆ. ಭಗವಂತನಲ್ಲಿ ಮನಸ್ಸನ್ನ ಹೇಗೆ ನೆಟ್ಟಿರಬೇಕು ಅಂತನ್ನೋದಕ್ಕೆ ಈ ಕಾಗೆ ದೊಡ್ಡ ನಿದರ್ಶನವನ್ನು ಕೊಟ್ಟುಬಿಟ್ಟಿದೆ. ಶ್ರೀರಾಮಕೃಷ್ಣರು ಈ ಘಟನೆಯನ್ನು ಎಲ್ಲಿಂದ ಸಂಗ್ರಹಿಸಿದರೂ ಗೊತ್ತಿಲ್ಲ, ಈ ಕಾಗೆ ಇರಲಿಕ್ಕಿಲ್ಲ ಅದು. ಬೃಂದಾವನದ ಗೋಪಿಕಾ ಸ್ತ್ರೀಯರು ಈ ಬಗೆಯ ಭಕ್ತಿಗೆ ಇನ್ನೊಂದು ಉದಾಹರಣೆ. ಯಾ ದೋಹನೆ ಅವಹನನೆ ಮಥನೋಪಲೇಪ ಪ್ರೇಂಖೇಂಕ ನಾರ್ಬರುದಿತೋಕ್ಷಣ ಮಾರ್ಜನಾದೌ ಗಾಯಂತಿ ಚೈನಮನುರಕ್ತ ಧಿಯೋ ಅಶ್ರುಕಂಠ್ಯೋ ಧನ್ಯಾ ವ್ರಜಸ್ತ್ರಿಯ ಉರುಕ್ರಮ ಚಿತ್ತಯಾನಾಹ ಅನುರಕ್ತವಾದ ಬುದ್ಧಿಯುಳ್ಳಂತಹ ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನಲ್ಲಿಯೇ ಅನುರಕ್ತರಾದ ಬುದ್ಧಿಯುಳ್ಳಂತಹ ಗೋಪಿಕಾ ಸ್ತ್ರೀಯರು ಹಾಲು ಕರೆಯುವ ಸಮಯದಲ್ಲಿ, ದವಸ ಧಾನ್ಯಗಳನ್ನು ಕುಟ್ಟುವ ಸಮಯದಲ್ಲಿ, ಮಕ್ಕಳನ್ನು ತೊಟ್ಟಿಲಲ್ಲಿ ಇಟ್ಟು ತೂಗುವ ಸಮಯದಲ್ಲಿ, ಅಳುತ್ತಿರುವ ಮಕ್ಕಳನ್ನು ತೊಟ್ಟಿಲಲ್ಲಿಟ್ಟು ತೂಗುತ್ತಿರುವ ಸಮಯದಲ್ಲಿ, ಅಳುತ್ತಿರುವ ಮಕ್ಕಳನ್ನು ಸಮಾಧಾನಗೊಳಿಸುವುದಕ್ಕೋಸ್ಕರ ಜೋಗಳ ಹಾಡುವ ಸಮಯದಲ್ಲಿ, ಮನೆಯಲ್ಲಿ ನೆಲಕ್ಕೆ ನೀರು ಚಿಮುಕಿಸುವ ಸಮಯದಲ್ಲೂ ಕೂಡ ಶ್ರೀಕೃಷ್ಣನನ್ನೇ ನೆನೆಯುತ್ತಾ ಕಂಬನಿ ದುಂಬಿ ಗದ್ಗದ ದನಿಯಿಂದ ಅವನ ಸ್ತೋತ್ರವನ್ನೇ ಹಾಡ್ತಾ ಇರ್ತಾರಂತೆ. ತದರ್ಪಿತಾಖಿಲಾಚಾರಿತ ತದ್ವಿಸ್ಮರಣೆ ಪರಮ ವ್ಯಾಕುಲತಾ ಐತಿ ಅಂತ ನಾರದರು ಈ ಭಕ್ತಿಯ ವರ್ಣನೆ ಕೊಡ್ತಾರೆ. ಸಕಲ ಕರ್ಮಗಳನ್ನೂ ಕೂಡ ಭಗವದ್ ಅರ್ಪಣೆ ಮಾಡಿ ಭಗವಂತನ ವಿಸ್ಮರಣೆ ಆಯ್ತಲ್ಲ ಅಂತನ್ನುವ ಕಾರಣದಿಂದ ವ್ಯಾಕುಲನಾಗಿ ಅಳಬೇಕು ಅಂತನ್ನೋದನ್ನ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದಂತೆ ಮನಸ್ಸನ್ನ ಭಗವಂತನ ನೆಲೆಗೊಳಿಸುವ ಬಗೆ ಹೀಗೆ. ಈ ಬಗೆಯ ಸ್ಮರಣೆಯೇ ಭಕ್ತಿಯ ಲಕ್ಷಣ. ಇದಲ್ಲದೆ ಇಲ್ಲಿ ಇನ್ನೂ ಒಂದು ಅಂಶ ಸೇರಿರಬೇಕು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಅದ್ಯಾವುದು ಅಂತಂದ್ರೆ, ಶ್ರದ್ಧೆಯೋಪರಯೋಪೇತಾ ತೇಮೇ ಯುಕ್ತ ತಮಾಮತಾ. ಅಂದ್ರೆ ಶ್ರದ್ಧೆ
ಪರಮಶ್ರದ್ಧೆ ಸೇರಿರಬೇಕು ಆ ಭಕ್ತಿಯಲ್ಲಿ. ಭಗವಂತನ ಸ್ಮರಣೆ ಮಾಡಬೇಕು, ಆದರೆ ಪರಮಶ್ರದ್ಧೆಯಿಂದ ಮಾಡಬೇಕು. ಭಗವಂತನ ಸ್ತೋತ್ರ ಮಾಡಬೇಕು, ಆದರೆ ಪರಮಶ್ರದ್ಧೆಯಿಂದ ಮಾಡಬೇಕು. ಭಗವಂತನ ಭಜನೆ ಮಾಡಬೇಕು, ಆದರೆ ಪರಮಶ್ರದ್ಧೆಯಿಂದ ಮಾಡಬೇಕು. ಭಗವಂತನ ಕೈಂಕರ್ಯ ಸೇವಾ ಕಾರ್ಯ ಮಾಡಬೇಕು, ಆದರೆ ಪರಮಶ್ರದ್ಧೆಯಿಂದ ಮಾಡಬೇಕು. ಇಂತಹ ಪರಮಶ್ರದ್ಧೆಯ ಅವಶ್ಯಕತೆಯನ್ನು ಶ್ರೀಕೃಷ್ಣ ಈ ಇಡೀ ಭಗವದ್ಗೀತೆಯಲ್ಲಿ ಆಗಾಗ ಪ್ರಸ್ತಾಪಿಸುತ್ತಲೇ ಇದ್ದಾನೆ. ಅಲ್ಲದೆ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಹೇಳ್ತಕ್ಕಂಥ ಒಂದು ಇಡೀ ಅಧ್ಯಾಯದಲ್ಲಿ ಶ್ರದ್ಧೆಯ ಸ್ವರೂಪವನ್ನು ಪರಿಚಯ ಮಾಡಿಸಿಕೊಡ್ತಾನೆ ಶ್ರೀಕೃಷ್ಣ. ಈ ಭಕ್ತಿ ಯೋಗ ಅಂತ ಹೇಳ್ತಕ್ಕಂಥ ಅಧ್ಯಾಯದ ಪ್ರಾರಂಭದಲ್ಲೂ ಕೂಡ ಈ ಶ್ರದ್ಧೆಯ ಅವಶ್ಯಕತೆಯನ್ನು ಹೇಳಿ ಕೊನೆಯ ಶ್ಲೋಕದಲ್ಲಿ ಮತ್ತೊಮ್ಮೆ ಹೇಳ್ತಾನೆ, ಶ್ರದ್ಧಾನ ಮತ್ಪರಮ ಭಕ್ತಾಸ್ತೇ ತೀವ ಮೇ ಪ್ರಿಯಾಹ ಅಂತ. ಅಂದ್ರೆ ನನ್ನ ಮೇಲೆ ಪರಮಶ್ರದ್ಧೆ ಉಳ್ಳವರು ಮಾತ್ರವೇ ನನಗೆ ಅತ್ಯಂತ ಪ್ರಿಯರು ಅಂತ. ಈ ಶ್ರದ್ಧೆಯ ಮಹತ್ವವನ್ನು ತಿಳಿಸೋದಕ್ಕಾಗಿ ಬಗೆ ಬಗೆಯ ಪ್ರಯತ್ನಗಳನ್ನು ಮಾಡಲಾಗಿದೆ, ಬಗೆ ಬಗೆಯಿಂದ ಹೇಳಲಾಗಿದೆ. ಶ್ರೀರಾಮಕೃಷ್ಣರು ಸರಳ ಶ್ರದ್ಧೆ ಒಂದು ಇದ್ದು ಬಿಟ್ರೆ ಏನು ಬೇಕಾದರೂ ಸಾಧಿಸಬಹುದು ನಾವು ಅಂತ. ಈ ಸರಳ ಶ್ರದ್ಧೆ ಒಂದು ಇದ್ದು ಬಿಟ್ರೆ ಏನು ತಾನೇ ಸಾಧ್ಯವಿಲ್ಲ ಅಂತ ಹೇಳ್ತಾ ಅವರು ಒಂದು ದೃಷ್ಟಾಂತ ಕಥೆಯನ್ನು ನಮ್ಮ ಮುಂದೆ ಇಡ್ತಾರೆ. ಒಮ್ಮೆ ಒಬ್ಬ ಗುರುವಿನ ಮನೆಯಲ್ಲಿ ಅವನ ಮಗುವಿಗೆ ಅನ್ನಪ್ರಾಶನದ ಕಾರ್ಯ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಆತನ ಶಿಷ್ಯರು ತಮ್ಮ ತಮ್ಮ ಶಕ್ತಿಯಾನುಸಾರ ಆಹಾರ ಸಾಮಗ್ರಿಗಳನ್ನು ತಂದುಕೊಡೋದಕ್ಕೆ ಮುಂದೆ ಬರ್ತಾರೆ. ಆತನ ಶಿಷ್ಯರಲ್ಲಿ ಒಬ್ಬಳು ಬಡ ವಿಧವೆ ಕೂಡ ಇದ್ಲು. ಆಕೆ ಒಂದು ಹಸುವನ್ನು ಸಾಕೊಂಡಿದ್ಲು. ಅವಳು ತನ್ನ ಕಾಣಿಕೆಯಾಗಿ ಒಂದು ತಂಬಿಗೆ ಹಾಲನ್ನು ತಂದು ಗುರುವಿಗೆ ಅರ್ಪಿಸ್ತಾಳೆ. ಆದರೆ ಗುರು ಏನ್ ತಿಳಿದುಕೊಂಡಿದ್ದ ಅಂತಂದ್ರೆ ತನಗೆ ಬೇಕಾಗತಕ್ಕಂತಹ ಅಂದ್ರೆ ಒಂದಿನ ಕಾರ್ಯಕ್ಕೆ ಬೇಕಾಗತಕ್ಕಂತಹ ಹಾಲು ಮೊಸರು ಎಲ್ಲದರ ಭಾರವನ್ನು ಆಕೆ ವಹಿಸಿಕೊಳ್ತಾಳೆ ಅಂತ ಭಾವಿಸಿಬಿಟ್ಟಿದ್ದ. ಅದು ಹೇಗೆ ಭಾವಿಸಿದ್ನೋ ದೇವರಿಗೆ ಗೊತ್ತು. ಆದರೆ ಅವಳು ತಂದದ್ದು ಮಾತ್ರ ಒಂದು ತಂಬಿಗೆ ಹಾಲು ಮಾತ್ರ. ಆತ ಬೇಸರಿಸಿಕೊಂಡು ಆಕೆ ತಂದಿದ್ದ ಹಾಲನ್ನು ಒಂದು ಕಡೆ ಚೆಲ್ಲಿ ಬಿಟ್ಟು ಹೇಳ್ತಾನೆ, ನೀನು ಬದುಕಿರೋದಕ್ಕಿಂತ ನೀರಲ್ಲಿ ಬಿದ್ದು ಸಾಯೋದು ಒಳ್ಳೇದು ಅಂತ. ಆಕೆ ಇದನ್ನು ಗುರುವಿನ ಆಜ್ಞೆ ಅಂತಲೇ ಭಾವಿಸಿಕೊಂಡು ನೀರಿನಲ್ಲಿ ಮುಳುಗಿ ಸಾಯೋದಕ್ಕಾಗಿ ನದಿಯ ಹತ್ತಿರ ಬರ್ತಾಳೆ. ಅವಳು ಇನ್ನೇನು ನೀರಿಗೆ ಹಾರಬೇಕು ಅಂತನ್ನುವಾಗ ಶ್ರೀಮನ್ ನಾರಾಯಣ, ನಾರಾಯಣ ಸ್ವಾಮಿ ಅಲ್ಲ ಇವರು ಕರೆದ್ರಲ್ಲ, ಶ್ರೀಮನ್ ನಾರಾಯಣ ಅವಳ ಶ್ರದ್ಧೆಯನ್ನು ಕಂಡು ಸುಪ್ರೀತನಾಗಿ ಅವಳಿಗೆ ತನ್ನ ದರ್ಶನವನ್ನು ಕೊಟ್ಟು ಹೇಳ್ತಾನೆ, ನೋಡು ಈ ಪಾತ್ರೆಯಲ್ಲಿ ಮೊಸರಿದೆ, ಇದನ್ನ ಬರಿದು ಮಾಡಿದ ಹಾಗೆಲ್ಲ ಮತ್ತೆ ಮತ್ತೆ ಇದರಲ್ಲಿ ಮೊಸರು ತುಂಬಿಕೊಳ್ಳುತ್ತೆ, ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ ಗುರುವಿಗೆ ಕೊಡು, ಆತ ಸಂತುಷ್ಟನಾಗ್ಬಿಡ್ತಾನೆ ಅಂತ. ಆಕೆ ತಂದುಕೊಟ್ಟಂತಹ ಆ ಅಕ್ಷಯ ಪಾತ್ರೆಯನ್ನು ಕಂಡು ಗುರುವಿಗೆ ಆಶ್ಚರ್ಯವೋ ಆಶ್ಚರ್ಯ. ಗುರು ನಡೆದ ವೃತ್ತಾಂತವನ್ನೆಲ್ಲ ಆಕೆಯ ಬಾಯಿಯಿಂದ ಕೇಳಿ ತಿಳಿತಾನೆ. ಬಳಿಕ ಆಕೆಯನ್ನು ಕರೆದುಕೊಂಡು ನದಿಯ ತೀರಕ್ಕೆ ಬಂದು ಆಕೆಗೆ ಹೇಳ್ತಾನೆ, ನೋಡು ನೀನೀಗ ಶ್ರೀಮನ್ನಾರಾಯಣನನ್ನ ನನಗೆ ತೋರಿಸಿಕೊಡದೆ ಹೋದ್ರೆ ನಾನು ಈ ಕ್ಷಣವೇ ನದಿಗೆ ಬಿಟ್ಟು ಪ್ರಾಣ ತ್ಯಾಗ ಮಾಡಿಬಿಡ್ತೇನೆ ಅಂತ. ಆಗ ಆಕೆ ಪಾಪ ಗುರುವಿನ ಮಾತನ್ನು ನಿಜ ಅಂತಲೇ ನಂಬಿಕೊಂಡು ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸಿಕೊಳ್ತಾಳೆ. ಶ್ರೀಮನ್ನಾರಾಯಣ ತಕ್ಷಣ ಕಾಣಿಸಿಕೊಳ್ತಾನೆ, ಆದರೆ ಗುರುವಿನ ಕಣ್ಣಿಗೆ ಮಾತ್ರ ಗೋಚರನಾಗಲಿಲ್ಲ. ಆಗ ಆ ಶಿಷ್ಯೆ ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸಿಕೊಳ್ತಾಳೆ, ಪ್ರಭು ನೀನು ನನ್ನ ಗುರುವಿನ ಕಣ್ಣಿಗೆ ಗೋಚರನಾಗದೇ ಇತ್ತು ಅಂತಂದ್ರೆ ಅವರೇನಾದರೂ ದೇಹ ತ್ಯಾಗ ಮಾಡಿಬಿಟ್ರು ಅಂದ್ರೆ ನಾನು ಕೂಡ ನೀರಿಗೆ ಹಾರಿ ದೇಹ ತ್ಯಾಗ ಮಾಡಿಕೊಂಡು ಬಿಡ್ತೇನೆ ಅಂತ. ಆಗ ಶ್ರೀಮನ್ನಾರಾಯಣ ಒಂದು ಕ್ಷಣಕಾಲ ಗುರುವಿಗೂ ಕೂಡ ಒಮ್ಮೆ ಕಾಣಿಸಿಕೊಳ್ತಾನೆ ಅಂತ ಈ ಕಥೆಯನ್ನು ಹೇಳಿ ಶ್ರೀರಾಮಕೃಷ್ಣರು ಹೇಳ್ತಾರೆ. ನೋಡಿದ್ರ ಸರಳ ಶ್ರದ್ಧೆಯ ದೆಸೆಯಿಂದ ಆಕೆಗೂ ಭಗವಂತನ ದರ್ಶನವಾಯಿತು, ಆಕೆಯ ಗುರುವಿಗೂ ಭಗವಂತನ ದರ್ಶನವಾಯಿತು ಅಂತ. ನಿಜ, ಅವನವನ ಶ್ರದ್ಧೆಗೆ ತಕ್ಕಂತೆ ಅವನವನ ಸಿದ್ಧಿ. ಆದ್ರಿಂದಲೇ ಸ್ವಾಮಿ ವಿವೇಕಾನಂದರು ಗರ್ಜಿಸ್ತಾರೆ, ನಾನು ನಿರೀಕ್ಷಿಸುತ್ತಿರುವುದು ಇಂತಹ ಅಚಲ ಶ್ರದ್ಧೆಯನ್ನು, ನಮ್ಮಲ್ಲಿನ ದೊಡ್ಡ ಅಭಾವವೇ ಈ ಶ್ರದ್ಧೆಯದು, ಈಗ ನಮ್ಮ ಮುಂದಿರುವ ದೊಡ್ಡ ಕೆಲಸವೇ ಈ ಶ್ರದ್ಧೆಯನ್ನು ಮರಳಿ ಪಡೆಯುವುದು.
ಸುಮ್ಮನೆ ಕಂಡದ್ದನ್ನೆಲ್ಲ ಗೇಲಿ ಮಾಡಿಕೊಂಡು ತಿರುಗುವ ಕ್ಷುದ್ರತೆಯನ್ನು ತೆಗೆದೊಗೆದು ಶಕ್ತಿಶಾಲಿಗಳಾಗಿ ಶ್ರದ್ಧಾವಂತರಾಗಿ ಬಳಿಕ ಏನನ್ನು ಬೇಕಾದರೂ ಸಾಧಿಸಬಲ್ಲಿರಿ. ಶ್ರದ್ಧೆ, ಅವಿಚಲ ಜಾಜ್ವಲ್ಯಮಾನ ಶ್ರದ್ಧೆ, ನಿಮ್ಮಲ್ಲಿ ನಿಮಗೆ ಶ್ರದ್ಧೆ, ದೇವರಲ್ಲಿ ಶ್ರದ್ಧೆ, ಇದೇ ಪ್ರಬಲ ಶಕ್ತಿಯ ರಹಸ್ಯ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ನಮ್ಮ ಜೀವನದಲ್ಲಿ ಈ ದಿವ್ಯ ಶ್ರದ್ಧೆಯನ್ನ ಬೆಳೆಸಿಕೊಳ್ಳೋದಕ್ಕಾಗಿ ನಮ್ಮ ಋಷಿಗಳು ಎಂತೆಂತಹ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅಂತ ಅನ್ನೋದನ್ನ ನಾವೇನಾದರೂ ಕೂಲಂಕುಷವಾಗಿ ಪರೀಕ್ಷಿಸಿದರೆ, ಗಮನಿಸಿದರೆ ನಮಗೆ ಆಶ್ಚರ್ಯವಾಗದೇ ಇರಲಿಕ್ಕಿಲ್ಲ. ನಾವು ದಿನನಿತ್ಯ ಊಟ ಮಾಡುವಾಗ ಹೇಳುವಂತಹ ಮಂತ್ರವೊಂದನ್ನು ನೋಡೋಣ. ಈ ಮಂತ್ರ ನಾರಾಯಣ ಉಪನಿಷತ್ತಿನಲ್ಲಿ ಇದೆ. ಶ್ರದ್ಧಾಯಾಂ ಪ್ರಾಣೇ ನಿವಿಷ್ಟೋ ಮೃತಂಜುಹೋಮಿ, ಶ್ರದ್ಧಾಯಾಂ ಅಪಾನೇ ನಿವಿಷ್ಟೋ ಮೃತಂಜುಹೋಮಿ, ಶ್ರದ್ಧಾಯಾಂ ವ್ಯಾನೇ ನಿವಿಷ್ಟೋ ಮೃತಂಜುಹೋಮಿ, ಶ್ರದ್ಧಾಯಾಂ ಉದಾನೇ ನಿವಿಷ್ಟೋ ಮೃತಂಜುಹೋಮಿ, ಶ್ರದ್ಧಾಯಾಗುಂ ಸಮಾನೇ ನಿವಿಷ್ಟೋ ಮೃತಂಜುಹೋಮಿ. ಇದು ಊಟದ ಹೊತ್ತಿಗೆ ಹೇಳುವಂತಹ ಮಂತ್ರ. ಬಹುಶಃ ನಮ್ಮಲ್ಲಿ ಈಗ ಈ ಮಂತ್ರಗಳನ್ನು ಉಚ್ಚರಿಸುವವರು ಬಹಳ ಕಡಿಮೆ. ನಮಗೆ ಸಂಧ್ಯಾವಂದನೆಯನ್ನೇ ಮಾಡೋದಕ್ಕೆ ಸಹನೆಯಿಲ್ಲ, ಸಮಯವಿಲ್ಲ. ಇನ್ನು ಈ ಮಂತ್ರಗಳನ್ನೆಲ್ಲ ಊಟದೊತ್ತಿಗೆ ಯಾರು ಹೇಳ್ತಾರೆ? ಆದರೆ ನಮ್ಮ ಋಷಿಗಳು ಕಂಡು ಹುಡುಕಿದಂತಹ ಈ ಮಂತ್ರಗಳ ಅರ್ಥವನ್ನು ಗ್ರಹಿಸಿದಾಗ ಅವುಗಳ ಪ್ರಾಶಸ್ತ್ಯ ನಮಗೆ ಅರಿವಾಗುತ್ತೆ. ಈಗ ಹೇಳಿದಂತಹ ಮಂತ್ರಗಳ ಅರ್ಥ ಏನು ಅಂತಂದ್ರೆ, ಪರಮಶ್ರದ್ಧೆಯಿಂದ ಈ ಅನ್ನವೆಂಬ ಅಮೃತವನ್ನು ಪ್ರಾಣಕ್ಕೆ ಅರ್ಪಿಸ್ತೇನೆ, ಪರಮಶ್ರದ್ಧೆಯಿಂದ ಈ ಅನ್ನವೆಂಬ ಅಮೃತವನ್ನು ಅಪಾನಕ್ಕೆ ಅರ್ಪಿಸ್ತೇನೆ, ಪರಮಶ್ರದ್ಧೆಯಿಂದ ಈ ಅನ್ನವೆಂಬ ಅಮೃತವನ್ನು ವ್ಯಾನಕ್ಕೆ ಅರ್ಪಿಸ್ತೇನೆ, ಪರಮಶ್ರದ್ಧೆಯಿಂದ ಈ ಅನ್ನವೆಂಬ ಅಮೃತವನ್ನು ಉದಾನಕ್ಕೆ ಅರ್ಪಿಸ್ತೇನೆ, ಪರಮಶ್ರದ್ಧೆಯಿಂದ ಈ ಅನ್ನವೆಂಬ ಅಮೃತವನ್ನು ಸಮಾನಕ್ಕೆ ಅರ್ಪಿಸ್ತೇನೆ ಅಂತ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತನ್ನುವ ಐದು ಬಗೆಯ ಪ್ರಾಣಶಕ್ತಿಗಳು ನಮ್ಮ ಶರೀರದಲ್ಲಿ ಇವೆ. ಈ ಐದು ಪ್ರಾಣಗಳು ಸಮಾನವಾಗಿ ನಮ್ಮ ಶರೀರದಲ್ಲಿ ಹರಿದಾಡಿದಾಗ ನಮ್ಮ ಆರೋಗ್ಯ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಉನ್ನತ ಮಟ್ಟದಲ್ಲಿ ಇರುತ್ತೆ. ಅದರ ಪರಿಣಾಮವಾಗಿ ನಾವು ಲೌಕಿಕ ವಿದ್ಯೆಯನ್ನು, ಆಧ್ಯಾತ್ಮಿಕ ವಿದ್ಯೆಯನ್ನು ಅತ್ಯಂತ ಸುಲಭವಾಗಿ ಗ್ರಹಿಸುವುದಕ್ಕೆ ಸಮರ್ಥರಾಗುತ್ತೇವೆ. ಎಲ್ಲ ಬಗೆಯ ಶಕ್ತಿ ನಮ್ಮಲ್ಲಿ ಜಾಗೃತವಾಗುತ್ತೆ ಅಂತ. ನಮ್ಮ ಶರೀರದಲ್ಲಿ ನಾನಾಗಲೇ ಹೇಳಿದಂತೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೇಳ್ತಕ್ಕಂಥ ಈ ಪಂಚ ಪ್ರಾಣಗಳು ಹರಡಿಕೊಂಡಿವೆ. ಇವುಗಳು ಶರೀರದ ಪ್ರಧಾನ ಶಕ್ತಿ. ಈ ಪ್ರಾಣವೇ ಭಗವಂತನ ವ್ಯಕ್ತ ಸ್ವರೂಪ. ನಾವು ತಿನ್ನತಕ್ಕಂಥ ಆಹಾರ ನಮ್ಮ ಶರೀರದಲ್ಲಿ ಸರಿಯಾದ ರೀತಿಯಲ್ಲಿ ವಿನಿಯೋಗವಾಗಿ ಆಧ್ಯಾತ್ಮಿಕ ಸಾಧನೆಗೆ ಅನುಕೂಲವಾಗಬೇಕಾದರೆ ಈ ಪಂಚ ಪ್ರಾಣಗಳ ಸಹಾಯ ಬೇಕೇ ಬೇಕು. ಆದ್ದರಿಂದ ಊಟಕ್ಕೆ ಕೈ ಹಚ್ಚುವ ಮೊದಲು ಈ ಪ್ರಾರ್ಥನೆಯನ್ನು ಮಾಡ್ತಾ ಪಂಚ ಪ್ರಾಣಗಳಿಗೆ ಐದು ತುತ್ತನ್ನ ಸಾಂಕೇತಿಕವಾಗಿ ಆಹುತಿ ಕೊಟ್ಟು ಆಮೇಲೆ ಪ್ರಾರ್ಥಿಸಿಕೊಳ್ಳಲಾಗುತ್ತೆ. ಬ್ರಹ್ಮಣಿಮ ಆತ್ಮಾಮೃತತ್ವಾಯ, ಬ್ರಹ್ಮಣಿಮ ಆತ್ಮಾಮೃತತ್ವಾಯ ಅಂತಂದ್ರೆ, ಈ ಆಹುತಿಗಳ ಮೂಲಕ ನನ್ನ ಆತ್ಮ ಪರಮಾತ್ಮನಲ್ಲಿ ಸೇರಿ ಅಮೃತತ್ವ ಪಡೆಯುವಂತಾಗಲಿ ಅಂತಲೇ ಈ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನ, ಈ ಬಗೆಯ ಪ್ರಾರ್ಥನೆಯ ವೈಶಿಷ್ಟ್ಯವನ್ನ ನಾವು ಗಮನಿಸಿ ನೋಡಬೇಕು. ಏನು ಅಂತಂದ್ರೆ, ನಮಗೊಂದು ಹೊಟ್ಟೆ ಅಂತ ಇದ್ದ ಮೇಲೆ ಊಟ ಮಾಡಿ ಹಸಿವೆ ಹಿಂಗಿಸಿಕೊಳ್ಳುವಂತಹ ಕೆಲಸ ನಮಗೆ ತಪ್ಪಿದ್ದಲ್ಲ. ಆದರೆ ಈ ದೈನಂದಿನ ಸಾಮಾನ್ಯ ಕೆಲಸವನ್ನು ಕೂಡ ಪೂಜೆಯ ರೂಪದಿಂದ ಮಾಡಿದರೆ ಇದರಿಂದ ಸಹಜವಾಗಿ ಹಸಿವೆಯೂ ಹಿಂಗುತ್ತೆ, ಆಧ್ಯಾತ್ಮಿಕ ಲಾಭವೂ ಆಗುತ್ತೆ. ದಿನ ಬೆಳಗಾದರೆ ನಾವು
ಮಾಡಲೇಬೇಕಾದಂತಹ ಊಟವನ್ನ ಆಧ್ಯಾತ್ಮಿಕ ದೃಷ್ಟಿಯಿಂದ ಪರಮ ಶ್ರದ್ಧೆಯಿಂದ ಮಾಡುವ ಹಾಗೆ ವ್ಯವಸ್ಥೆಯನ್ನ ಕಲ್ಪಿಸಿದಂತಹ ನಮ್ಮ ಪೂರ್ವಜರ ವಿವೇಕ ದೃಷ್ಟಿ ಎಷ್ಟು ಅಸದೃಶವಾದದ್ದು ಅಂತ ಅನ್ನೋದನ್ನ ನಾವು ಗಮನಿಸಿ ನೋಡಬೇಕು. ಇದಾದ ಮೇಲೆ ಊಟ ಮಾಡುವವನು ಅಮೃತೋಪಸ್ತರಣಮಸಿ ಅಂತ ಹೇಳಿ ಒಂದು ಉದ್ಧರಣೆ ನೀರನ್ನ ಕುಡಿಬೇಕು. ಇದರ ಅರ್ಥ ಏನು ಅಂತಂದ್ರೆ, ಇದೀಗ ತಾನೆ ಹೊಟ್ಟೆಯೊಳಗೆ ಹಾಕುವಂತಹ ಅಮೃತಮಯನಾದ ಅನ್ನ ಬ್ರಹ್ಮನಿಗೆ ಇದು ಮಂತ್ರಪೂರ್ವಕವಾದ ನೀರಿನ ಆಸನ. ನಾವು ಯಾವ ವಸ್ತುವನ್ನ ಶ್ರೇಷ್ಠವಾದದ್ದು ಅಂತ ಭಾವಿಸ್ತೇವೋ ಅದನ್ನು ಶ್ರೇಷ್ಠವಾದ ಆಸನದ ಮೇಲೆ ಇಡುತ್ತೇವೆ. ಹಾಗೇನೇನೆ ಇಲ್ಲಿ ನಾವು ಅತ್ಯಂತ ಶ್ರೇಷ್ಠವಾದ ಅನ್ನ ಬ್ರಹ್ಮವನ್ನ ಹೊಟ್ಟೆಯೊಳಗೆ ಇಳಿಸ್ತಾ ಇದ್ದೇವೆ. ಇದಕ್ಕೆ ಆಸನ ಯಾವುದು ಅಂತಂದ್ರೆ ಅಮೃತೋಪಸ್ತರಣಮಸಿ ಅಂತ ಹೇಳಿ ಕೂಡಿದಂತಹ ಮಂತ್ರೋದಕ. ಇದಾದ ಮೇಲೆ ಪುನಃ ಪ್ರಾರ್ಥನಾ ರೂಪವಾಗಿ ಪಂಚ ಪ್ರಾಣಗಳಿಗೆ ಆಹಾರವನ್ನ ಸಮರ್ಪಿಸಬೇಕು. ಅದನ್ನು ಕೂಡ ಹೇಗೆ ಸಮರ್ಪಿಸಬೇಕು? ಶ್ರದ್ಧೆಯಿಂದ, ಪ್ರೀತಿಯಿಂದ. ಶ್ರದ್ಧಾಯಾಂ ಪ್ರಾಣೇ ನಿವಿಷ್ಟೋ ಮೃತಂಜುಹೋಮಿ ಶಿವೋ ಮಾ ವಿಷಾಪ್ರದಾಹಾಯ ಪ್ರಾಣಾಯ ಸ್ವಾಹಾ ಶ್ರದ್ಧಾಯಾಮುದಾ ಶ್ರದ್ಧಾಯಾಮಪಾನೇ ನಿವಿಷ್ಟೋ ಮೃತಂಜುಹೋಮಿ ಶಿವೋ ಮಾ ವಿಷಾಪ್ರದಾಹಾಯ ಅಪಾನಾಯ ಸ್ವಾಹಾ ಶ್ರದ್ಧಾಯಾಂ ವ್ಯಾನೇ ನಿವಿಷ್ಟೋ ಮೃತಂಜುಹೋಮಿ ಶಿವೋ ಮಾ ವಿಷಾಪ್ರದಾಹಾಯ ವ್ಯಾನಾಯ ಸ್ವಾಹಾ ಶ್ರದ್ಧಾಯಾಮುದಾನೇ ನಿವಿಷ್ಟೋ ಮೃತಂಜುಹೋಮಿ ಶಿವೋ ಮಾ ವಿಷಾಪ್ರದಾಹಾಯ ಉದಾನಾಯ ಸ್ವಾಹಾ ಶ್ರದ್ಧಾಯಾಗಂ ಸಮಾನೇ ನಿವಿಷ್ಟೋ ಮೃತಂಜುಹೋಮಿ ಶಿವೋ ಮಾ ವಿಷಾಪ್ರದಾಹಾಯ ಸಮಾನಾಯ ಸ್ವಾಹಾ. ಈ ಮಂತ್ರದ ಅರ್ಥ ಏನು ಅಂತಂದ್ರೆ, ನಾನು ಶ್ರದ್ಧೆಯಿಂದ ಸಮರ್ಪಿಸಿದ ಈ ಅನ್ನ ಚೆನ್ನಾಗಿ ಜೀರ್ಣವಾಗಿ ಶರೀರಗತವಾಗಲಿ ಮತ್ತು ಮಂಗಳಪ್ರದವಾಗಲಿ ಅಂತ ಹೀಗೆ ಹೇಳ್ತಾ, ಯಾವ ಭಗವಂತ ನಮ್ಮಲ್ಲಿ ಪ್ರಾಣರೂಪದಿಂದ, ಅಪಾನರೂಪದಿಂದ, ವ್ಯಾನರೂಪದಿಂದ, ಉದಾನರೂಪದಿಂದ ಹಾಗೂ ಸಮಾನ ರೂಪದಿಂದ ಇದಾನೋ ಅವನಿಗೆ ಪರಮ ಶ್ರದ್ಧೆಯಿಂದ ಅರ್ಪಿಸಬೇಕು. ಹೀಗೆ ಊಟ ಮುಗಿಸಿದ ಮೇಲೆ ಅಮೃತಾಪಿಧಾನಮಸಿ ಅಂತ ಹೇಳ್ತಕ್ಕಂಥ ಈ ಮಂತ್ರ ಹೇಳಿ ಒಂದು ಉದ್ಧರಣೆ ನೀರು ಕುಡಿಯಬೇಕು. ಇದರ ಅರ್ಥ ಏನು ಅಂತಂದ್ರೆ, ಈಗ ತಾನೇ ಒಳಗೆ ಕಳಿಸಿದಂತಹ ಅಮೃತೋಪಮವಾದ ಅನ್ನ ಬ್ರಹ್ಮಕ್ಕೆ ಈ ಮಂತ್ರಪೂರ್ವಕವಾದ ಹೊದಿಕೆ ಅಂತ. ಆಮೇಲೆ ಪುನಃ ಪ್ರಾರ್ಥನಾ ರೂಪಕ ಪೂರ್ವಕವಾಗಿ ಮಂತ್ರ ಹೇಳೋದಕ್ಕಿದೆ. ಶ್ರದ್ಧಾಯಾಂ ಪ್ರಾಣೇ ನಿವಿಷ್ಯಾಮೃತಗಂ ಹುತಂ ಪ್ರಾಣಮನ್ನೇನಾಪ್ಯಾಯಸ್ವ ಶ್ರದ್ಧಾಯಾಮಪಾನೇ ನಿವಿಷ್ಯಾಮೃತಗಂ ಹುತಂ ಅಪಾನಮನ್ನೇನಾಪ್ಯಾಯಸ್ವ ಶ್ರದ್ಧಾಯಾಂ ವ್ಯಾನೇ ನಿವಿಷ್ಯಾಮೃತಗಂ ಹುತಂ ವ್ಯಾನಮನ್ನೇನಾಪ್ಯಾಯಸ್ವ ಶ್ರದ್ಧಾಯಾಮುದಾನೇ ನಿವಿಷ್ಯಾಮೃತಗಂ ಹುತಂ ಉದಾನಮನ್ನೇನಾಪ್ಯಾಯಸ್ವ ಶ್ರದ್ಧಾಯಾಗಂ ಸಮಾನೇ ನಿವಿಷ್ಯಾಮೃತಗಂ ಹುತಂ ಸಮಾನಮನ್ನೇನಾಪ್ಯಾಯಸ್ವ.
ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಾನು ಪರಮ ಶ್ರದ್ಧೆಯಿಂದ ಆದರಪೂರ್ವಕವಾಗಿ ಈ ಅಮೃತಮಯ ಅನ್ನವನ್ನು ಪ್ರಾಣಕ್ಕೆ ಅರ್ಪಿಸಿದ್ದೇನೆ, ಇದರಿಂದಾಗಿ ನನ್ನ ಪ್ರಾಣಶಕ್ತಿ ವರ್ಧಿಸಲಿ, ನಾನು ಪರಮಶ್ರದ್ಧೆಯಿಂದ ಆದರಪೂರ್ವಕವಾಗಿ ಈ ಅಮೃತಮಯ ಅನ್ನವನ್ನು ಅಪಾನಕ್ಕೆ ಅರ್ಪಿಸಿದ್ದೇನೆ, ಇದರಿಂದ ನನ್ನ ಅಪಾನ ಶಕ್ತಿ ವರ್ಧಿಸಲಿ, ನಾನು ಪರಮಶ್ರದ್ಧೆಯಿಂದ ಆದರಪೂರ್ವಕವಾಗಿ ಈ ಅಮೃತಮಯವಾದ ಅನ್ನವನ್ನು ವ್ಯಾನಕ್ಕೆ ಅರ್ಪಿಸಿದ್ದೇನೆ, ಇದರಿಂದಾಗಿ ನನ್ನ ವ್ಯಾನ ಶಕ್ತಿ ವರ್ಧಿಸಲಿ, ನಾನು ಪರಮಶ್ರದ್ಧೆಯಿಂದ ಆದರಪೂರ್ವಕವಾಗಿ ಈ ಅಮೃತಮಯ ಅನ್ನವನ್ನು ಉದಾನಕ್ಕೆ ಅರ್ಪಿಸಿದ್ದೇನೆ, ಇದರಿಂದಾಗಿ ನನ್ನ ಉದಾನ ಶಕ್ತಿ ವರ್ಧಿಸಲಿ, ನಾನು ಪರಮಶ್ರದ್ಧೆಯಿಂದ ಆದರಪೂರ್ವಕವಾಗಿ ಈ ಅಮೃತಮಯ ಅನ್ನವನ್ನು ಸಮಾನಕ್ಕೆ ಅರ್ಪಿಸಿದ್ದೇನೆ, ಇದರಿಂದಾಗಿ ನನ್ನ ಸಮಾನ ಶಕ್ತಿ ವರ್ಧಿಸಲಿ ಅಂತ. ಈ ಭಾವನೆಯೆಲ್ಲ ಎಷ್ಟು ಅದ್ಭುತವಾಗಿದೆ ನೋಡಿ. ಊಟದ ಪ್ರಾರಂಭದಲ್ಲಿ ಪರಮಶ್ರದ್ಧೆಯಿಂದ ಆದರಪೂರ್ವಕವಾಗಿ ಒಳಗಿರುವ ಪ್ರಂಚ ಪ್ರಾಣಗಳಿಗೆ ಅಮೃತಮಯವಾದ ಅನ್ನವನ್ನ ಅರ್ಪಿಸ್ತೇನೆ ಅಂತ ಹೇಳಿದ್ದಲ್ಲದೆ, ಊಟ ಮುಗಿದ ಮೇಲೆ ಅಷ್ಟೇ ಶ್ರದ್ಧೆಯಿಂದ ಆದರಪೂರ್ವಕವಾಗಿ ಅರ್ಪಿಸಿದ್ದೇನೆ ಅಂತ ಹೇಳಿ, ಆಯಾಯ ಶಕ್ತಿಗಳು ನನ್ನಲ್ಲಿ ವರ್ಧಿಸಲಿ ಅಂತ ಪ್ರಾರ್ಥಿಸಿಕೊಳ್ಳತಕ್ಕಂತಹ ಈ ವ್ಯವಸ್ಥೆಯಲ್ಲಿ ಎಂತಹ ಶ್ರದ್ಧಾಮಯ ಮನೋಭಾವ ಇದೆ ಅನ್ನೋದನ್ನ ಗಮನಿಸಿ ನೋಡಬೇಕು. ತಟ್ಟೆಗೆ ಊಟವನ್ನು ಬಡಿಸೋದೇ ತಟ, ತಟ್ಟೆಗೆ ಊಟವನ್ನು ಬಡಿಸೋದೇ ತಡ, ಗಬಗಬನೆ ಬಕಾಸುರನ ಹಾಗೆ ಹೊಟ್ಟೆಗೆ ಒಂದಿಷ್ಟು ತುಂಬಿಕೊಳ್ಳೋದು, ತುಂಬಿಕೊಂಡು ಆಫೀಸಿಗೋ ಫ್ಯಾಕ್ಟ್ರಿಗೋ ಓಡೋದು ಹೇಗಿದೆ. ಈ ತರಹ ಶ್ರದ್ಧಾಪೂರ್ವಕವಾಗಿ ಪೂಜ್ಯ ಬುದ್ಧಿಯಿಂದ ಊಟ ಮಾಡೋದು ಹೇಗಿದೆ. ಶ್ರೀಮದ್ ಭಗವದ್ಗೀತೆಯ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಶ್ರದ್ಧಾಮಯೋಯಂ ಪುರುಷ ಯೋ ಯತ್ ಶ್ರದ್ಧ ಸ ಏವ ಸಹ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಶ್ರದ್ಧಾವಂತನೇ, ಆದರೆ ಯಾರ ಶ್ರದ್ಧೆ ಯಾವ ಮಟ್ಟದ್ದೋ ಅವನ ವ್ಯಕ್ತಿತ್ವ ಅಂತಹ ಮಟ್ಟದ್ದಾಗಿರುತ್ತೆ ಅಂತ. ಮನುಷ್ಯನಿಗೂ ಇರುವ ವ್ಯತ್ಯಾಸ ಈ ಶ್ರದ್ಧೆಯಲ್ಲಿದೆ. ಮಂದ ಶ್ರದ್ಧೆ ಇರುವವನು ಸಾಮಾನ್ಯ ಮನುಷ್ಯ, ಮಧ್ಯಮ ಶ್ರದ್ಧೆ ಇರುವವನು ಮಧ್ಯಮ ಮಟ್ಟದ ಮನುಷ್ಯ, ಉತ್ತಮ ಶ್ರದ್ಧೆ ಇರುವವನು ಶ್ರೇಷ್ಠ ಮನುಷ್ಯ. ಆದ್ರಿಂದಲೇ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಶ್ರದ್ಧೆಯ ಪರಯೋಪೇತಾ ತೇಮೇ ಯುಕ್ತತಮಾ ಮತಾಹ ಅಂತ. ಯಾರು ನನ್ನ ಪರಮ ಶ್ರದ್ಧೆಯಿಂದ ಉಪಾಸನೆ ಮಾಡ್ತಾರೋ ಅವರೇ ಅತ್ಯಂತ ಶ್ರೇಷ್ಠ ಯೋಗಿಗಳು ಅಂತ. ಹೀಗೆ ಭಕ್ತಿಯಲ್ಲಿ ಶ್ರದ್ಧೆ ಅಂತ ಹೇಳ್ತಕ್ಕಂಥದ್ದು ಸೇರಿಕೊಂಡಿರಬೇಕು, ಶ್ರದ್ಧೆಯಲ್ಲಿ ಭಕ್ತಿ ಸೇರಿಕೊಂಡಿರಬೇಕು. ಹಾಗಿದ್ದರೆ ಮಾತ್ರ ನಾವು ಭಗವಂತನಿಗೆ ಪ್ರಿಯರಾಗುತ್ತೇವೆ. ಶ್ರೀಕೃಷ್ಣ ತನಗೆ ಎಂಥವರು ಪ್ರಿಯ ಅನ್ನೋದನ್ನು ಬಹು ಸ್ಪಷ್ಟವಾಗಿ ವಿವರಿಸೋದನ್ನ ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀಕೃಷ್ಣನ ಕೃಪೆಯಿಂದ ನಾಳೆ ಸಂಜೆ 5:45 ಮುಂದುವರಿಸ್ತೇನೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ವಸುದೇವ ಸುತಂ ದೇವಂ ಕಂಸ ಚಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಹರಿ ಓಂ ತತ್ಸತ್.